सुपर जोड़ी। हेलो हाय वीक्षकरे, वेलकम टू सुवर्ण सुपर जोड़ी पावर्ड बाय कैडबरी पर्क। लाइफ नली फुल मजा। नानू निम्मा चूड़ामणि। नानू निम्मा प्रकाश। ओके, ई कड़े निंतकोंड्रे अत्ते, ई कड़े निंतकोंड्रे सोसे। अत्ते एय 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 चंडाली, तू निन जन्मकिष्टु 60 ಕೋಟಿ ಆಸ್ತಿ ನಿಂಗ್ ಹಾಕ್ಬಿಟ್ಟಲೆ, ನನ್ ಮಗನ್ ಬುಟ್ಟಿಗ್ ಹಾಕೊಂಬಿಟ್ಟಲೆ ಸೊಸೆ, ನಿನ್ ಜನ್ಮಕ್ಕಿಷ್ಟು. ಅತ್ತೆ ನಾ ನೀನು ರಾಕ್ಷಸಿ ಎಮ್ಮಾರಿ, ನನ್ನ ನನ್ ಗಂಡನಿಂದ ದೂರ ಮಾಡ್ತೀಯಲ್ಲ, ಅದು ಡೌರಿ ಕೇಸ್ ಇಟ್ಕೊಂಡು ನನ್ ಗಂಡನಿಂದ ದೂರ ಮಾಡ್ತೇನೆ. ಅತ್ತೆ ಏಯ್ ಸಾಕು, ಮುಚ್ಚೆ ಬಾಯಿ. ನನ್ ಮಗನಿಂದ ನಿನ್ನ ದೂರ ಮಾಡಿದ್ರೆ ನಿನ್ ಬುದ್ಧಿ ಬರೋದು. ಥೂ ನಿನ್ ಜನ್ಮಕ್ಕಿಷ್ಟು. ಏ ಚೂಡ, ಏನಾಯ್ತು ನಿನ್ಗೆ? ಯಾಕೆ ಇವಳೆ ಹಳೆ ಅತ್ತೆ ಸೊಸೆ ಸೀರಿಯಲ್ ಡೈಲಾಗ್ ಹೊಡಿತಿದ್ಯಾ? ಪ್ರಕಾಶ್, ಇವತ್ತಿನ ಎಪಿಸೋಡ್ ಸ್ಪೆಷಲ್ ಇದು. ಹೌದಾ? ಹೌದು. ಏನದು? ಇವತ್ತಿನ ಎಪಿಸೋಡ್ ನಿಂತಿರೋದೆ ಸೀರಿಯಲ್ ಮೇಲೆ. ಚೂಡ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಅದೇನು ಅಂತ ಹೇಳ್ಬಿಡು. ಸಾಕು, ಅರ್ಜೆಂಟ್ ಮಾಬೇಡ, ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ ಜಡ್ಜಸ್ ರಿಯಲ್ ಜೋಡಿನ ಕರೆಯೋ ಟೈಮ್. So okay. Let's welcome our Mutmu Dada Atte Hagu Mama on stage. Hey. ಎಲ್ಲೇ ಉಡಿಸಿಲಿ ಎಲ್ಲೇ ತಂದೆಲ್ಲರೆ, ಇಂಥ ಜೋಡಿ ನಗಲ್ಲಾರ ಕಂಡಿರ. ಅಬ್ಬಬ್ಬಬ್ಬ, ಸೂಪರ್ ಆಗಿತ್ತು. ಥೇಟ್ ವಿಷ್ಣುವರ್ಧನ್ ಬಾರ್ತಿನೇ. ನೋಡಮ್ಮ, ನಾನು ವಿಷ್ಣುವರ್ಧನ್ ತರ ಕಾಣಿಸುದ್ನಲ್ವಾ? ನಂಗೆ ಗೊತ್ತಿಲ್ಲ, ಆದ್ರೆ ನನ್ನ ಹೆಂಡತಿನೂ ಹೆಂಡತಿ ಅಂತೂ ಬಾರ್ತಿನೇ. ಯಾಕೆ ಹೇಳು? ಯಾಕೆ ಭಾರವಾಗಿದ್ದಾಳೆ ಅದಕ್ಕೆ. ಭಾರ ಅತಿ. ಏಳೇ ಜನ್ಮ ಪುಣ್ಯ ಮಾಡಿದ್ದೆ ನಾನು. ಇದೇ ಏಳೇ ಜನ್ಮ ಅಂತ ಹೇಳ್ಬೇಡಿ. ಎಲ್ಲ ಹೆಣ್ಮಕ್ಳದ್ದು ಒಂದು ಪರಮ ಗುಣ ಏನು ಗೊತ್ತಾ? ತಪ್ಪು ಕಂಡಿಡಿಯೋದು. ಅವನ್ ಯಾರ ಆಡಮ್ಮ ಅಂತ ಇದ್ನಂತೆ. ಅವ್ನು ಸುಮ್ಮನಿರ್ಲಾಡ್ತಿರೋ ಭಗವಂತನಿಗೆ, ಏನ್ ನನ್ ಒಬ್ನೇ ಒಂಟಿ ಮಾಡ್ಬಿಟ್ಟಿದ್ಯಾ, ನಂಗೊಂದ್ ಜನ ಜೋಡಿ ಕೊಡು ಅಂತ ತಕ್ಷಣ ಭಗವಂತ ಅವನ್ ಮೂಳೆ ತೆಗೆದು ಈ ಅಂತ ಒಂದ್ ಹೆಣ್ಣನ್ ಕ್ರಿಯೇಟ್ ಮಾಡ. ಅವಳು ಬರ್ತಿದ್ದಂಗೆ ಇದ್ಯಾಕೆ ಹಿಂಗಿದ್ಯಾ ಅಂತ ಶುರು ಮಾಡಿದ್ಲಂತೆ. ಬರ್ತಿದ್ದಂಗೆ ಅಂದ್ರೆ ಹೆಣ್ಣು ಇರೋದೇ ತಪ್ಪು ಕಂಡಿಡಿಯಕ್ಕೆ. ಆ ತಪ್ಪನ್ನ ಉಲ್ಟಾ ಮಾಡ್ಬೇಕು ಅಂತ ಸೀರಿಯಲ್ ಮಾಡ್ತಾರೆ. ಇವತ್ತಿನ ಟಾಪಿಕ್ ಸೀರಿಯಲ್ ಬಗ್ಗೆ. ಅದು ತುಂಬಾನೇ ತಪ್ಪು ಮಾವ. ರಿಯಲ್ ಲೈಫ್ ಅಲ್ಲಿ ಏನ್ ನಡೆಯುತ್ತೋ ಅದನ್ನೇ ರಿಯಲ್ ಲೈಫ್ ಅಲ್ಲಿ ತೋರಿಸ್ತಾರೆ ಅಂತ ಎಲ್ಲಾರು ಒಪ್ಕೊಂಡಿದ್ದಾರೆ. ಅದು ನಿಜವಾದ ಪಾಯಿಂಟ್ ಅಲ್ಲ. ಇವಾಗ ಮಾತುಕತೆ ಏನು ಬೇಡ, ಗೊತ್ತಾಯ್ತಾ? ಹೇಳಿದ್ರೆ ಸರಿ ಅಂತ ಒಪ್ಕೊಂಡ್ಬಿಟ್ರೆ ನಿಮ್ ಆರೋಗ್ಯಕ್ಕೆ ಒಳ್ಳೇದು. ನಾನು ಮೊನ್ನೆ ಯಾವತ್ತ ಹೆಸರಲ್ಲಿ ಹೇಳಿದೆ, ಸುಖ ಸಂಸಾರಕ್ಕೆ 13ನೇ ಸೂತ್ರ ನನ್ನ ಹತ್ರ ಇದೆ, ವೈಫ್ ಇಸ್ ಆಲ್ವೇಸ್ ರೈಟ್ ಅಂತ. ನೀನ್ ಹೇಳಿದ್ದೆ ಸರಿ, ಬಾ ಕೆಲಸ ಶುರು ಮಾಡೋಣ. ಇವಾಗ ನಮ್ಮ ಸೂಪರ್ ಜೋಡಿಗಳನ್ನ ಕರೆಯೋ ಟೈಮ್. ಪ್ಲೀಸ್ ವೆಲ್ಕಮ್ ಮೈ ಜೋಡೀಸ್ ಆನ್ ಸ್ಟೇಜ್. ಚಂದ್ರಮಾವ, ಟಾಸ್ಕ್ ಏನು ಅಂತ ಶುರು ಮಾಡ್ಬಿಡಿ. ಶುರು ಮಾಡ್ಬೋಣ. ಇವತ್ತಿನ ಥೀಮ್ ಸೀರಿಯಲ್ ಅಲ್ವಾ? ಹೌದು. ನೋಡು, ಇಮೇಲ್ ಬಂದಿದೆ ನೋಡು. ಇಮೇಲ್ ಬಂದಿಲ್ಲ. ಏನ್ ಮಕ್ಕಳ, ಎಲ್ರೂ ಚೆನ್ನಾಗಿದ್ದೀರಾ? ಕಳೆದ ವಾರ ಚಂದ್ರು ದೊಡ್ಡ ಮನ್ಸ್ ಮಾಡಿ ಯಾವ ಜೋಡಿನೂ ಎಲಿಮಿನೇಟ್ ಮಾಡ್ಲಿಲ್ಲ, ಕೇವಲ ಶಿಕ್ಷೆ ನೀಡಿ ಸುಮ್ಮನಾಗಿದ್ದ.
ಈಗ ನಾನು ಅದಕ್ಕೆ ಇನ್ನೊಂದು ಟ್ವಿಸ್ಟ್ ನೀಡ್ತಾ ಇದ್ದೀನಿ. ಆದ್ರೆ ಈಗ ನಾನು ಶಿಕ್ಷೆಗೊಳಪಟ್ಟಿದ್ದ ಅಮೃತ ವಿಜಯ್ ಹಾಗೂ ಪಾರ್ಥ ಪ್ರಿಯ ಈ ಎರಡು ಜೋಡಿಗಳಿಗೆ ಹೊಸ ಜವಾಬ್ದಾರಿ ನೀಡ್ತಿದ್ದೀನಿ. ಪಾರ್ಥ ಪ್ರಿಯ ಜೇನುಗೂಡಿನ ನಾಯಕರು. ಹಾಗೆ ಅಮೃತ ವಿಜಯ್ ಭಾಗ್ಯವಂತರು ತಂಡಕ್ಕೆ ನಾಯಕರು. ನಾನು ಮತ್ತೆ ಬರ್ತೀನಿ, ಎಲ್ಲರಿಗೂ ನನ್ನ ಆಶೀರ್ವಾದಗಳು. ಓ ಮೈ ಗಾಡ್, ಸೂಪರ್, ಹ್ಯಾಟ್ಸ್ ಆಫ್ ದೊಡ್ಡತ್ತೆ. ದೊಡ್ಡತ್ತೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಒಳ್ಳೆ ಟಾಸ್ಕ್ ಕೊಡೋಣ. ಒಳ್ಳೆ ಟಾಸ್ಕ್ ಏನಪ್ಪಾ ಅಂದ್ರೆ, ಇವತ್ತು ನಾವು ಸೀರಿಯಲ್ ಬಗ್ಗೆನೆ ಮಾತಾಡ್ತೀವಿ. ಸೀರಿಯಲ್ ಅಂದ ತಕ್ಷಣ ನೀವೆಲ್ಲ ಸುವರ್ಣ ವಾಹಿನಿಯಲ್ಲಿ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದೀರಾ. ಸೊ ನೀವು ನಿಮ್ಮ ಸುವರ್ಣ ವಾಹಿನಿಯ ನಿಮ್ಮದಲ್ಲದ ಬೇರೆ ಧಾರಾವಾಹಿಗಳನ್ನ ಎಷ್ಟು ನೋಡಿದ್ದೀರಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಮತ್ತೆ ಈ ಒಂದು ಸುವರ್ಣ ಪರಿವಾರ ಅನ್ನುವ ಒಂದು ಫೀಲಿಂಗ್ ನಿಮ್ಮಲ್ಲಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗೆ ಟಾಸ್ಕ್ಸ್ ಕೊಡ್ತೀನಿ. ಓಕೆನಾ? ಏನಪ್ಪ ಟ್ವಿಸ್ಟ್ ಅಂದ್ರೆ, ನಾವು ಯಾವ ಸೀರಿಯಲ್ ಬಗ್ಗೆ ಕೇಳ್ತೀವೋ ಆ ಸೀರಿಯಲ್ನವರು ಸುಮ್ಮನೆ ಇರ್ಬೇಕು, ಮಾತಾಡಬಾರ್ದು, ಬೇರೆಯವ್ರ ಉತ್ತರ ಕೊಡಬೇಕು. ಆಮೇಲೆ ಕ್ಲಿಯರ್? ಈಗ ಫಸ್ಟ್ ಟಾಸ್ಕ್, ಅದ್ಭುತವಾದಂತ ಟಾಸ್ಕ್ ಕೊಡ್ತೀನಿ. ಈಗ ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ವಿಜುವಲ್ ಬರುತ್ತೆ. ಏನಪ್ಪ ವಿಜುವಲ್ ಅಂದ್ರೆ, ಒಂದು ಧಾರಾವಾಹಿಯ ಒಂದು ಸೀನ್ ಬರುತ್ತೆ, ಆದ್ರೆ ಆ ದೃಶ್ಯಕ್ಕೆ ಆಡಿಯೋ ಇರಲ್ಲ. ಆ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇರ್ತಕ್ಕಂತ ಬೇರೆ ಇರೋದಾರಲ್ಲ, ಬೇರೆ ಧಾರಾವಾಹಿಯವರು, ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಗೆಸ್ ಮಾಡಬೇಕು, ಮತ್ತು ರೀಪ್ಲೈ ಮಾಡಿದಾಗ ಡಬ್ ಮಾಡಬೇಕು. ವೆರಿ ಇಂಟ್ರೆಸ್ಟಿಂಗ್ ಟಾಸ್ಕ್ ಅಲ್ವಾ? ಅದೇ ಡೈಲಾಗ್ ಹೇಳಬೇಕು ಅಂತ ಹೇಳಕ್ ಪ್ರಯತ್ನ ಮಾಡಿ, ಅಕಸ್ಮಾತ್ ಆಗ್ಲಿಲ್ವಾ, ನಿಮ್ದೇ ಡೈಲಾಗ್ ಬರೀರಿ, ಬಟ್ ಕರೆಕ್ಟ್ ಆಗಿ ಲಿಪ್ ಸಿಂಕ್ ಆಗ್ಬೇಕು. ಅಂಡ್ ಅದರಲ್ಲಿ ಎಷ್ಟು ಮಜಾ ಸಿಗತ್ತೆ, ಎಷ್ಟು ತಮಾಷೆಯಾಗಿ ಬರೀತೀರಾ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಒಟ್ಟಿನಲ್ಲಿ ಇಟ್ ಶುಡ್ ಗಿವ್ ಎ ಫ್ಯಾಂಟಾಸ್ಟಿಕ್ ಫ್ಲೇವರ್. ಓಕೆ, ಶುರು ಮಾಡೋಣ. ಈಗ ಭಾಗ್ಯವಂತರು ತಂಡದಿಂದ ಯಾರು ಬರ್ತಾರೆ ಜೋಡಿ? ಪಾರ್ಥ ಮತ್ತು ಮಂದ. ಓಕೆ, ಆಡಿಯೋ ವಿಷಯ ಪ್ಲೀಸ್. ನೀನು ನಾನ್ ಕೂತ್ರೆ ಉಯ್ಯಲೆ ಮುರಿಯುತ್ತೆ ಅತ್ತೆ. ಅಯ್ಯೋ, ನಾನ್ ನನ್ ಗಂಡನ್ ಗ್ಯಾಪ್ಸ್ಕೊಂಡು ನಿನ್ ಹೇಳ್ದೆ. ಆಯ್ತು, ಏನಮ್ಮ? ಓ, ನನ್ ಗಂಡ ಗ್ಯಾಪ್ಕೊಂಡ್ ಬಂದ್ ಹೇಳಿದ ತಕ್ಷಣ ನೀ ಹಾಲು ಹಿಡ್ಕೊಂಡ್ ಬಂದ್ಬಿಟ್ಯಾ? ನೋಡು, ನಾನ್ ಹೇಳ್ತಾ ಇದ್ದೀನಿ, ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ವಿ ನಾವು ಅಂದ್ರೆ ನಿನ್ಗೆ ಹೇಳಕ್ ಆಗಲ್ಲ. ಹಾಲ್ ತಗೊಳ್ಳಿ, ನಿನ್ ನೋಡ್ಲೇಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಹಾಗೇನಿಲ್ಲ, ನೋಡು. ಒರಿಜಿನಲ್ ಕೇಳೋಣ, ಒರಿಜಿನಲ್ ಪ್ಲೇ ಮಾಡಿ ಪ್ಲೀಸ್. ಲಕ್ಷ್ಮಿ ಕೂತ್ಕೋ. ವೈನಿ, ನಾನು ಕೂಡುದು ಆತು, ಹಂಗ ನಿತ್ಕೋ. ದೀಪ, ನಿದ್ರಾದೇವಿ ಮಡಿಲೊಳಗ ಬೆಳಕಿನ ದೇವತಿ ಬಂದು ಬದುಕಿನ ಬಾಗ್ಲ ತೆಗದ್ಲೇನು? ನನ್ ಸೊಸೆಗೆ ಚಂದಾಗಿ ನಿದ್ದಿ ಬಂತ? ತಗೊಳ್ಳಿ ಹಾಲು. ತುಪ್ಪ ಹಾಕಿ? ಹಾಕಿದೀನತ್ತೆ. ಎಷ್ಟು ಚಮಚ? ಎರಡು ಚಮಚ. ಪಾರ್ಥ ಪ್ರಿಯ, ಇವಾಗ ನೀವ್ ಹೇಳಿ
ನಿಮ್ಮ ಜೇನುಗೂಡು ತಂಡದಿಂದ ಯಾವ ಜೋಡಿ ಬರ್ತಾ ಇದೆ? ಆಕಾಶ್ ಮತ್ತೆ ದೀಪ ಹೋಗ್ತಾ ಇದೆ. ಬನ್ನಿ ಆಕಾಶ್ ದೀಪ. ಹೇಳಿ ಪ್ಲೀಸ್. ಕೋಪ ಮಾಡ್ಕೊಳ್ಳೋದಲ್ಲ, ನನ್ನ ತಮ್ಮನ ಮದುವೆ ಮಾಡ್ಕೊಂಡಿದ್ಯಾ ನೀನು? ಅವನ್ನ ಬುಟ್ಟಿಗೆ ಬೇರೆ ಹಾಕೊಳ್ಳಕ್ ಟ್ರೈ ಮಾಡ್ತಾ ಇದೀಯಾ? ಏನು ಹೆಸರ ಹೇಳ್ಬೇಕು ನಿನಗೆ? ಗೊತ್ತಾಗಲ್ವಾ ನಿನಗೆ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟ್ ಆಗಿ ಮನೆಗೆ ಬೇಗ ಬರಬೇಕು, ಗೊತ್ತಾಯ್ತಾ? ಅತ್ತಿಗೆ ಯಾಕೆ ಸುಮ್ಮನೆ ಇದು ಮಾಡ್ತಾರೆ? ರಿಲ್ಯಾಕ್ಸ್ ಆಗಿರಿ. ಮವ ಇವಳದೊಂದು ಸಮಸ್ಯೆ ಏನ್ ಗೊತ್ತಾ? ಇವಳ ಹೆಸರೇ ಪಾಸ್ ದೀಪ ಅಂತ. ಇವಳ ಡೈಲಾಗ್ ಅಲ್ಲಿ ಪಾಸ್ ಬಿಟ್ಟು ಬೇರೆ ಏನು ಇರಲ್ಲ. ನಾ ಲಾಸ್ಟ್ ಡೈಲಾಗ್ ಹೇಳಿದ್ದೀನಿ, ಅದ್ರ ಅವಶ್ಯಕತೆ ಇಲ್ಲ, ನೀವು ಹೋಗಿ ಅಂತ ಹೇಳಮ್ಮ ಅಂತ ಹೇಳು. ಹೇಳು ಅವಳು ಜ್ವರ ಉಸಿರು ತಗೊಳ್ತಾಳೆ ಅಲ್ವಾ ಅಂತ ಹೇಳ್ತಿ ತಾನೆ ಅಪ್ಪಣ್ಣ. ಜಗತ್ತಲ್ಲಿ ಏನಾರು ದೀಪ ಅವ್ರನ್ನ ಯಾರು ಇನ್ವಿಟೇಷನ್ ಮಾಡ್ಬಿಟ್ರೆ ಅವ್ರಿಗೆ ಆಸ್ಕರ್ ಕೊಡ್ಬೇಕು. ಸೊ ನಾನು ನಮ್ಮ ಮಂದ ಅವ್ರಿಗೆ ಆಸ್ಕರ್ ಕೊಡ್ಲೇಬೇಕು. ಇನ್ವಿಟೇಷನ್ ಮಾಡಿದ್ದಾರೆ ಅಂದ್ಮೇಲೆ. ಓಕೆ ಒರಿಜಿನಲ್ ಲೇಡಿ ಪ್ಲೀಸ್. ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ಯಾಕೆ ಏನಾಯ್ತು ಅದಕ್ಕೆ? ಅದಕ್ಕೆ ಅಂತೆ ಅದಕ್ಕೆ ನಾನ್ ನೆಮ್ಮದಿ ಹಾಳ್ ಮಾಡ್ಬೇಕು ಅಂತಾನೆ ಹುಟ್ಟಿದ್ಯಾ ನೀನು? ಯಾಕದ್ಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಬೇಕಾಗಿತ್ತು? ಏನು ನೀನ್ ನನ್ ತಮ್ಮನ ಹೆಂಡತಿ ಆಗ್ತಿದ್ಯಂತೆ? ನಿನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಮನೆಯವರೆಲ್ಲ ಒಪ್ಕೊಂಡಿದಾರಂತೆ? ಅದ್ಕೆ ಅದು ಅವ್ರ ನಿರ್ಧಾರ, ಅದಕ್ಕೆ ನಾನೇನ್ ಮಾಡ್ಲಿ? ಓಕೆ ಭಾಗ್ಯವಂತರು ಟೀಮ್ ಇಂದ ನೆಕ್ಸ್ಟ್ ಇಯರ್ ಬರ್ತಾರೆ ಮೈಲಾರಿ ಮತ್ತೆ ರೇಣುಕ. ಸರ್ ಮರ್ತೋದ್ರಿ ನಿನ್ನೇ ಬರ ಅಲ್ಲ ನೆನಪ್ ಮಾಡಕ್ ನಾ ಅದೇನಿಲ್ರಿ ಅದಕ್ಕೆ ಅದೇನ್ರಿ ನಾ. ಮೈಲಾರಿ ರೇಣುಕಾ ರೆಡಿನಾ? ರೆಡಿ. ಓಕೆ ಏವಿ ತೋರಿಸ್ತೀವಿ, ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ಅಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ಚೂಡ ಯಾಕೆ ಹೀಗ್ ಮಾಡ್ತಿದ್ಯಾ? ಅಯ್ಯೋ ಬುದ್ಧು, ಈ ಟಾಸ್ಕ್ ಇದಲ್ವೇನೋ ಅದಕ್ಕೆ ನಾವ್ ಮಾಡಿದ್ದು. ಯಾಕ್ ಗೊತ್ತಾ, ನಮ್ಮಿಬ್ರಿಗಂತೂ ಯಾವ್ದ್ರಲ್ಲೂ ಚಾನ್ಸ್ ಸಿಗಲ್ಲ, ಅಟ್ ಲೀಸ್ಟ್ ಹಿಂಗಾದ್ರೂ ಅಲ್ಪ ಸ್ವಲ್ಪ ಮಾಡೋಣ. ನೀವು ಅದನ್ನ ತೋರಿಸಿ ನಾವು ಅದನ್ನ ಮಾಡ್ತೀವಿ. ಓಕೆ ಈಗ ಅದನ್ನ ತೋರಿಸಪ್ಪ. ಬಾರ ಒಳಗಡೆ, ಸುಮ್ನೆ ಮುಚ್ಕೊಂಡ್ ಬಾರ ಒಳಗಡೆ. ಇಲ್ಲ ನಾನ್ ಫಸ್ಟ್ ಕರೆದಿದ್ದು, ನೀವು ಬರ್ಬೇಕು. ನೀವಿಬ್ರು ಒಟ್ಟಿಗೆ ಕರೆದ್ರೆ ನಾನು ಹೇಗೆ ಒಳಗಡೆ ಬರ್ಲಿ? ಒಬ್ರು ಕರೀರಿ, ಬರ್ತೀನಿ. ಸರಿ ಹೋದ ಕೆಲ್ಸ ಏನಾಯ್ತು? ಸಕ್ಸಸ್ ಆಯ್ತು. ಏನದು? ನನ್ಗೆ ಹೋದ ಕಡೆ ಕೆಲ್ಸ ಸಿಕ್ಕಿದೆ. ಥ್ಯಾಂಕ್ ಗಾಡ್. ನಾನು ಹೇಳಿರ್ಲಿಲ್ವಾ ನೀವು ಸಕ್ಸಸ್ ಆಗೇ ಆಗ್ತೀರಂತ?
ನನ್ನ ಜೊತೆ ಮಾತಾಡ್ಬೇಕು ಬಾಯಿಲಿ, ನಾನು ನಿನ್ ಜೊತೆ ಮಾತಾಡ್ಬೇಕು ಬಾಯಿಲಿ, ಕರಣ್ ನನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕು ಬಾಯಿಲಿ, ನಾನು ನಿನ್ ಜೊತೆ ಮುಖ್ಯವಾದ ವಿಷಯನೇ ಮಾತಾಡ್ಬೇಕು ಬಾಯಿಲಿ. ನೀವಿಬ್ರು ಈಗ ಆಡ್ತಿದ್ರೆ ನನ್ ಯಾರತ್ರ ಮಾತಾಡ್ಲಿ, ಯಾರು ಒಬ್ರು ಮಾತಾಡಿ ಪ್ಲೀಸ್. ಹೋಗಿದ್ ಕೆಲ್ಸ ಏನಾಯ್ತು? ಹೋಗಿದ್ದೆ, ಮಾತಾಡ್ದೆ. ಏನಂದ್ರು? ಕೆಲ್ಸ ಕೊಡಕ್ ಒಪ್ಪಿದ್ದಾರೆ, ನೆಕ್ಸ್ಟ್ ವೀಕ್ ಇಂದ ಬಾ ಅಂತ ಹೇಳಿದ್ರು. ಥ್ಯಾಂಕ್ ಗಾಡ್. ನಾನು ಹೇಳಿರಲಿಲ್ವಾ ದೊಡ್ಡಪ್ಪ ಖಂಡಿತ ಕೆಲಸ ಕೊಡ್ತಾರೆ ಅಂತ? ವೆರಿ ಗುಡ್, ಕೂತ್ಕೊಳ್ಳಿ, ರಿಸಲ್ಟ್ ಆಮೇಲೆ ಹೇಳ್ತೀನಿ. ಸೋ ಜೇನುಗೂಡಿಂದ ಅವಿನಾಶ್ ಮತ್ತು ಮೀನಾಕ್ಷಿ ರೆಡಿ ಇದೀರಾ? ಎವಿ ಪ್ಲೀಸ್. ಮಾತಾಡುವಷ್ಟು ಯಾವ ಶಕ್ತಿನೂ ಇಲ್ಲ, ಯಾವ ತಾಳ್ಮೆನೂ ಇಲ್ಲ. ನನಗೆ ನಿನ್ನ ಜೊತೆ ಮಾತಾಡಕ್ಕೆ ಇಷ್ಟ, ನಾನು ಹೋಗ್ತೇನೆ. ಹೆಂಡತಿ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಯಾವ ಹೆಂಡತಿ ಅಂತ ಹೇಳಿದೆ ನಿನ್ನ? ನೀ ಯಾವ್ದೋ ಬೀದಿಯಲ್ಲಿ ಕರ್ಕೊಂಡು ಬಂದವಳೆಲ್ಲ ಹೆಂಡತಿ ಮಾಡ್ಕೊಳಕಾಗ್ತಾ? ಸಾಕು ಬಿಡಿ, ಹೋದ್ಸಲ ಮದ್ವೆ ಆಗಿ ಕೊಡ್ಸ. ಓಹೋ, ನನ್ನ ಗಂಡನ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಬೇಕಲ್ಲಿ ಸಿಕ್ಕವ್ರಿಗೆಲ್ಲ ಗಂಡ ಅಂತ ಹೇಳ್ಬಿಡ್ತೀಯ ನೀನು? ನಾನು ಯಾರು ಅನ್ಕೊಂಡಿಯ ನೀನು? ಹೋದ್ಸಲ ಮದ್ವೆ ಆಗಿ ಏನೋ ಮಾಡಿದ್ರಿ, ಈ ಸಲ ಮದ್ವೆ ಆಗಿ ಏನೋ ಕೊಡ್ಸಿಲ್ಲ ನೀವು. ಬಾಯಿ ಮುಚ್ಕೊಂಡು ಹೋಗು ಅಂತಿದ್ರಾ? ಅವ್ರ ಹೆಂಡತಿನೇ ಅವರು. ಗೊತ್ತಾಯ್ತು, ಅದಕ್ಕೆ ನೀವು ರಿಹರ್ಸಲ್ ಮಾಡಕ್ಕಿಲ್ಲ, ಗೊತ್ತು ನಿನ್ ಹೆಂಡತಿ ಹಿಂಗೆ ಮಾತಾಡ್ತಾಳೆ ಅಂತ. ಓಕೆ, ಕೊಡ್ತಾ ಇದ್ದೀರಾ? ಈಗ ಒರಿಜಿನಲ್ ನೋಡೋಣ, ಒರಿಜಿನಲ್ ಹೇಳಿ ಪ್ಲೀಸ್. ರೀ ರೀ, ನಿಂತ್ಕೊಳ್ರಿ, ಸ್ವಲ್ಪ ನಿಧಾನಕ್ಕೆ ನಡಿಬಾರ್ದ? ನೋಡು, ನಾನು ನಡೆಯೋದೇ ಹೀಗೆ, ಇಷ್ಟ ಇದ್ರೆ ನನ್ ಜೊತೆ ನಡ್ಕೊಂಡು ಬಾ, ಇಲ್ಲ ಅಂದ್ರೆ ನೀನ್ ಒಬ್ಳೆ ಹೋಗು. ಹೆಂಡತಿ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಕೈ ಹಿಡಿದ ಹೆಂಡತಿ ಆಗಿದ್ರೆ ಕೈ ಕೈ ಹಿಡ್ಕೊಂಡು ಓಡಾಡ್ತಿದ್ದೆ, ಆದ್ರೆ ನೀ ಆತರ ಅಲ್ವಲ್ಲ. ನಾನೇ ನಂಬ್ಕೊಂಡ್ ಬರ್ತಿರ್ಬೇಕಾದ್ರೆ ನಿಮ್ಗೆ ಏನ್ರಿ ಆಗಿದೆ? ನೋಡು, ನಾನು ಬ್ರಹ್ಮಚಾರಿ ಅಂತ ಇಡೀ ಜಗತ್ತು ಕೊತ್ತಿದ್ದೆ, ಈಗ ಇದ್ದಕ್ಕಿದ್ದಾಗ ನಿನ್ ಜೊತೆ ಓಡಾಡಿದ್ರೆ ನೋಡಿದ್ರೆ ಏನನ್ನಲ್ಲ. ಹೊಸದಾಗ ಮದುವೆ ಆಗಿದೆ, ಜೊತೆಲಿ ಹೋಗ್ತಿದಾರೆ ಅನ್ಕೋತಾರೆ. ಯಾರಾದ್ರೂ ಬಂದ್ ಕೇಳಿದ್ರೆ ಇರೋ ಸತ್ಯ ಹೇಳಿದ್ರಾಯ್ತು, ಬಾಯಿ ಮುಚ್ಕೊಂಡು ಹೋಗ್ತಾರೆ. ಈಗ ರಾತ್ರಿ ಇದೆ ನಮ್ದು ರಣಕ ಹೊಳೆ ಊದಿದ್ರಿ ನೀವು ಈಗ್ಲೇ. ಓಕೆ, ವೆರಿ ಗುಡ್, ರಿಸಲ್ಟ್ ಆಮೇಲೆ ಹೇಳ್ತೀನಿ, ಗೊತ್ತಿ. ಥ್ಯಾಂಕ್ ಯು ಸರ್. ಭಾಗ್ಯವಂತರು ಟೀಮ್ ಇಂದ ಈಗ ಯಾರು ಬರ್ತಾರೆ? ನಾವೇ ಬರ್ತೀವಿ. ವೆರಿ ಗುಡ್, ಬನ್ನಿ ಬನ್ನಿ. ಸೊ ವಿಷಯ ನೋಡೋಣ, ಎವಿ ಪ್ಲೀಸ್. ರೆಡಿ ಮಾವ? ರೆಡಿ. ಎವಿ ಪ್ಲೀಸ್. ರೀ ನಿಂತ್ಕೊಳ್ರಿ, ರೀ ನಿಮ್ಮ ಹತ್ರ ಮಾತಾಡ್ಬೇಕು, ನಿಂತ್ಕೊಳ್ರಿ, ರೀ ನಿಂತ್ಕೊಳ್ರಿ. ಅದೇನ್ರಿ ಇಳಿಕ್ ನೋಡ್ತಾ? ಅಯ್ಯೋ ನಿಮ್ಮ ಅಜ್ಜಿ, ನನ್ನ ನಾಯಿ ಕಳೆದೋಗಿದೆ ಅಂತ ನಾನು ಹುಡ್ಕಾಡ್ ಸಾಯ್ತಾ ಇದೀನಿ, ನೀನ್ ಬೇರೆ ನಾಯಿ ತರ ನನ್ನ ಹಿಂದೆ ಹಿಂದೆನೆ ಓಡಾಡ್ತಿದ್ಯಲ್ಲೋ. ಹೋಗೋ ಆ ಕಡೆ, ಸಾಯೋಗೋ ಆ ಕಡೆ ಹೋಗಿ. ಅಯ್ಯೋ ನಾಯಿ ಕಳೆದೋಗಿದ, ನೋಡು ನನ್ ಸುದ್ದಿಗ್ ಬಂದ್ರೆ ಸುಮ್ನೆ ಇರಲ್ಲ ನೋಡಿ, ಇವಾಗ ನನ್ನ ನಾಯಿ ಸಿಗುತ್ತೆ ಅದಕ್ಕೆ ಚೂ ಬಿಟ್ಬಿಡ್ತೀನಿ. ಕಳೆದವ್ರೆ ಏನೋ ನಮ್ ಪಾಕೆಟ್ ತಾನೆ ಕತ್ರಿ ಬಿಡೋದು, ಕೊಡ್ಸ್ತೀನಿ ಬಿಡು. ಫ್ಯಾಂಟಾಸ್ಟಿಕ್. ಈಗ ಒರಿಜಿನಲ್ ನೋಡೋಣ, ಒರಿಜಿನಲ್ ನೋಡಿ ಪ್ಲೀಸ್. ಮಾಡೋ ಕೆಲ್ಸ ಒಂದ ಎರಡ, ಪಾಪ ನೆಮ್ಮದಿಯಿಂದ ಬದುಕ್ತಿದ್ದೀನಿ, ತಾತನ್ನ ಮನೆ ಬಿಟ್ಟು ಹೋಗೋಗ್ ಮಾಡ್ದೆ. ನೋಡಿ ಸುತ್ತಿ ಬಲ್ಸಿ ನಂದೇ ತಪ್ಪು ಅನ್ನೋ ತರ ಮಾತಾಡ್ಬೇಡ, ಜಗಳ ಶುರು ಮಾಡಿದ್ದೆ ನೀನು. ನೀನ್ ಯಾಕೆ ಗಂಡ ಗಂಡ ಅಂತ ನನ್ನ ಮೇಲೆ ಅಧಿಕಾರ ಚಲಾಯಿಸಿದ್ದೆ? ಗಂಡ ಅನ್ನೋ ಪದವಿ ಇರೋದಕ್ಕೆ ಈ ರೀತಿ ಮಾತಾಡಿ ನಾ ಕೋಪ ಬರ್ಸ್ಬೇಡ. ಆಯ್ತು ಬಾರಮ್ಮ, ಇನ್ ಮುಂದೆ ಈ ತರ ಎಲ್ಲ ಮಾತಾಡಲ್ಲ. ಥ್ಯಾಂಕ್ ಯು, ಅದು ನಿಮ್ ತಾತ ಸಿಗೋವರೆಗೂ. ರಿಸಲ್ಟ್ ಹೇಳ್ತೀನಿ, ಹೋಗಿ ಕುತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಜೇನುಗೂಡು ತಂಡದಿಂದ ನಾವೇ ಬರ್ತೀವಿ. ನೀವೇ ಬರ್ತೀರಾ? ವೆರಿ ಗುಡ್, ಬನ್ನಿ. ಪಾರ್ಥ ಪ್ರಿಯ, ರೆಡಿ? ರೆಡಿ. ಓಕೆ ಓಕೆ ಓಕೆ, ವೇಟ್. ಸೀರಿಯಲ್ ಲೋಕದ ಪುಷ್ಪಕ ವಿಮಾನ ಇನ್ನು ಮುಂದುವರಿಯತ್ತೆ.
ಅಲ್ಲಿವರೆಗೂ ನಾವು ತಗೊಳ್ಳೋಣ ಒಂದು ಸೈಲೆಂಟ್ ಆಗಿ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಪಾರ್ಥ ಪ್ರಿಯಾ ರೆಡಿ? ರೆಡಿ ರೆಡಿ. ಎವಿ ಪ್ಲೀಸ್. Are you ready? Cheers. Okay. Yeah, please. ನಾನು ನನ್ನ ಮಗನ ಇಷ್ಟು ಚೆನ್ನಾಗಿ ಬೆಳೆಸಿದ್ದೆ, ಎಲ್ಲ ಐಷಾರಾಮಿ ಜೀವನಾನು ಕೊಟ್ಟೆ. ಅರೆ ಅವನೇನ್ ಮಾಡ್ದ? ಯಾವುದೋ ಫುಟ್ಪಾತ್ ಹುಡುಗಿನ ಕರ್ಕೊಂಬಂದು ಲವ್ ಮ್ಯಾರೇಜ್ ಮಾಡ್ಕೊಂಡ. ನಿನ್ ಮಗಳೇ ನನ್ನ ಮನೆ ಸೊಸೆ ಆಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಈಗಲೂ ಏನ್ ಕಾಲ ಮಿಂಚಿಲ್ಲ. ನನ್ಗೆ ದುಡ್ಡೇ ಮುಖ್ಯ. ನಾನು ನಿನ್ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡೇ ಮಾಡ್ಕೋತೀನಿ. ನೋಡ್ತಾ ಇರು, ಲಕ್ಷ್ಮೀನ ಈ ಮನೆಯಿಂದ ಆಚೆ ಹಾಕಿ ಹಾಕ್ತೀನಿ. ವಿಕ್ರಮ್ಮು ನಿನ್ ಮಗಳು ನನ್ನ ಮನೆ ಸೊಸೆ ಹಾಗೆ ಆಗ್ತಾರೆ. ಈಗ ಅದಿನೇನು ಹೇಳಿದ್ರಿ, ಅವ್ರ ಲಿಪ್ ಮೂಮೆಂಟ್ ಆದ್ಮೇಲೆ ಡೈಲಾಗ್ ಕೊಟ್ರಿ, ಏನೋ ಮಾಡಿದ್ರಿ ನೀವು. ಒರಿಜಿನಲ್ ಇದೆ ನೋಡೋಣ. ಮಯೂರಿಗೆ ವಿಕ್ರಮ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ನಾನೇ ಮಾತು ಕೊಟ್ಟಿದ್ದು. ಮಯೂರಿ ಪರಿಸ್ಥಿತಿಗೆ ನಾನೇ ಕಾರಣ. ವಿಕ್ರಮ್ ಮತ್ತೆ ಆ ಲಕ್ಷ್ಮಿ ದೂರ ಆಗ್ಲೇಬೇಕು. ಅವ್ರನ್ನ ದೂರ ಮಾಡೋದಕ್ಕೆ ನಾನು ಯಾವ ಅಸ್ತ್ರ ಬೇಕಾದರೂ ಉಪಯೋಗಿಸ್ತೀನಿ. ವಾ ವಾ, ಆ ಸೀರಿಯಲ್ ಹೆಸರು ಸರಸ್ವತಿ ಲಕ್ಷ್ಮೀ ಪ್ರಿಯಾ ಅಂತ. ಈಗ ಅದನ್ನ ಚೇಂಜ್ ಮಾಡ್ಬಿಡ್ತೀನಿ, ಸರಸ್ವತಿ ಪಾರ್ಥಾ ಪ್ರಿಯಾ ಅಂತ. ಪ್ಲೀಸ್ ಹೇಳ್ತೀನಿ, ರಿಸಲ್ಟ್ ಹೇಳ್ತೀನಿ. ಮೀನಾನಾಥ ಮತ್ತು ಮೀನಾ ಕುಮಾರಿ. ಆರ್ ಯು ರೆಡಿ? ಯಾ ಯಾ. ಓಕೆ, ಎವಿ ಪ್ಲೀಸ್. ಹಲೋ ಅಮ್ಮ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಅಮ್ಮ. ಕಂದ ಏನ್ ಹೇಳ್ತಿದ್ಯಾ ಕಂದ? ಹೇಳಪ್ಪ ಕಂದ, ನನ್ ಸೊಸೆಗೆ ಏನಾಯ್ತು? ಏನಂತ ಗೊತ್ತಿಲ್ಲಮ್ಮ, ನಂದಿನಿ ಕಂದ. ಏನ್ ಹೇಳ್ತಿದ್ಯಾ ನೀನು? ನೀನ್ ಹೇಳ್ತಿರೋದ್ ನಿಜನಾ? ಏನಂತ ಗೊತ್ತಾಗ್ತಿಲ್ಲಮ್ಮ ನನಗೆ. ಆಫೀಸಲ್ಲಿ ಜಸ್ಟ್ ಮ್ಯೂಟ್ ಮ್ಯೂಟ್ ಅಲ್ಲಿ ಎಂದಂಗೆ ಇತ್ತದು. ಈಗ ಒರಿಜಿನಲ್ ನೋಡೋಣ, ಬರಿ ಒರಿಜಿನಲ್ ನೋಡೋಣ. ಹಲೋ ಅಮ್ಮ. ನಂದಿನಿ. ನಂದಿನಿಗೆ ಏನ್ ಹೇಳಪ್ಪ, ಕರಿಬೇಕಾ ಅವಳನ್ನ? ಮಾತಾಡಿಸ್ತೀಯಾ? ಇಲ್ಲಮ್ಮ, ನಂದಿನಿ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವ್ರ ಕಂಡೀಷನ್ ಸೀರಿಯಸ್ ಆಗಿದೆ. ಏನಪ್ಪ ಹೇಳ್ತಿದ್ಯಾ, ನಂದಿನಿ ಆಸ್ಪತ್ರೆ ಅಲ್ಲ, ಅವಳ ಮನೆಯಲ್ಲೇ ಇದ್ಲಲ್ಲಪ್ಪ. ಇಲ್ಲಮ್ಮ, ಆಫೀಸಿಗೆ ಬಂದಿದ್ರು. ನಾನೇ ನನ್ನ ಕೈಯ ಅಮ್ಮ, ಕೈ ಕಾಲೇ ಆಡ್ತಿಲ್ಲಮ್ಮ. ಪ್ಲೀಸ್ ಬೇಗ ಬರ್ತೀಯಾ? ಆಯ್ತಪ್ಪ, ಈಗಲೇ ಹೊರಡ್ತೀನಿ. ಜೇನು ಗುಡುತನದಿಂದ ಕೊಲೆ ಜೋಡಿ ರಾಹುಲ್ ಅಪರ್ಣ. ಹೇಳಿ, ಮಾಡ್ತೀರಾ? ರೆಡಿ. ಡಬ್ಬಿಂಗ್. ಓಕೆ, ಎವಿ ಪ್ಲೀಸ್. Thank you.
ರಾಹುಲ್ ಅಪರ್ಣ ಆರ್ ಯು ರೆಡಿ 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 ಓಕೆ ಹೇಳಿ ಪ್ಲೀಸ್ ಫಸ್ಟ್ ನಿಮ್ದೆ ಅಮ್ಮ ನೀನು ಹೇಳ್ದಾಗೆ ಅಮೃತನಿಗೆ ಅದನ್ನ ಕುಡಿಯ ಕೊಟ್ಟಿದ್ದೀನಮ್ಮ ಕೊಟ್ಟಿಯೇನೆ ಇನ್ನೂ ಇಲ್ಲ ಅಮ್ಮ ಕೊಟ್ಟಿದ್ದೀನಿ ಹೌದಾ ಲೇ ಅವಳು ಅದನ್ನ ಕುಡಿಯೋಸ್ತ್ರೆ ಲೇಟ್ ಆಗುತ್ತೆ ಅವ್ರ ಗಂಡನ ಕಣ್ಣು ತಪ್ಪಿಸಿ ಕೊಡ್ಸು ಅಮ್ಮ ಅದು ನನ್ನ ಕೈಲಿ ಆಗುತ್ತಾ ಅಮ್ಮ ಏ ಆಗದೆ ಇನ್ನೇನೆ ಮೊದ್ದೊಳದು ಕುಡಿಲಿ ಅಮೃತ ಹಂಗೆ ಕಪ್ಪಗಾಗ್ಬಿಡ್ತಾಳೆ ಹಾ ನೋಡ್ತಾ ಇರು ನೋಡು ಯಾರಿಗೂ ಕಾಣಿಸ್ಬಾರ್ದು ಆತರ ಕೊಡ್ಬೇಕು ನೀನು ಸರಿ ಅಮ್ಮ ನೀನ್ ಹೇಳಮ್ಮ ನೀನ್ ಹೇಳ್ದಾಗೆ ಮಾಡ್ತೀನಿ ಬಾಯ್ ಅಮ್ಮ ಬಾಯ್ ಕಣೆ ಅದನ್ ಕುಡಿತಾ ಇದ್ದಂಗೆ ಕಪ್ಪಗಾಗ್ಬಿಡ್ಬೇಕು ಈಗ ಒರಿಜಿನಲ್ ನೋಡೋಣ ಹೇಳ್ ವರ್ಷ ಅಮ್ಮ ನೀನ್ ಹೇಳ್ದಾಗೆ ಅಮೃತಾಗೆ ನಿಂಬೆ ಹಣ್ಣು ಜ್ಯೂಸ್ ಕೊಟ್ಟಿದ್ದೀನಿ ಕುಡಿದ್ಲಾ ಇನ್ನೂ ಇಲ್ಲ ಕೊಟ್ಟಿದ್ದೀನಿ ಕೆಲ್ಸ ಮುಗಿಸಿ ಆಮೇಲೆ ಕುಡಿತೀನಿ ಅಂತ ಹೇಳಿದಾಳೆ ಅವಳು ಅದನ್ನ ಕುಡಿಲಿಲ್ಲ ಅಂದ್ರೆ ಇವತ್ತು ನಮ್ ಕೆಲ್ಸ ಕೆಡೋದು ಗ್ಯಾರಂಟಿ ಅಮ್ಮ ಆ ಜ್ಯೂಸ್ ಕೆಲ್ಸ ಮಾಡುತ್ತೆ ಅಂತೀಯಾ ಮೊದ್ಲು ಅವಳು ಅದನ್ನ ಕುಡಿಲಿ ಆಮೇಲೆ ನೋಡುವಂತೆ ಆದ್ರೆ ನಾನ್ ಹೇಳಿದನ್ ಮರಿಬೇಡ ನಿನ್ ಮೇಲೆ ಯಾರಿಗೂ ಅನುಮಾನ ಬರ್ದಿರೋದ್ ನಂಬಿಸ್ಬೇಕು ಸರಿಮ್ಮ ಎಲ್ಲ ನೆನಪಿದೆ ಹಾಗೆ ಮಾಡ್ತೀನಿ ಬಾಯ್ ಈಗ ಎರಡೂ ತಂಡಗಳು ನಾವು ಕೊಟ್ಟಿರೋ ಟಾಸ್ಕ್ ಮಾಡಿ ಮುಗಿಸಿದ್ದಾರೆ ಅತ್ತೆ ಮಾವ ರಿಸಲ್ಟ್ ಅನೌನ್ಸ್ ಮಾಡಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಗ್ ಬ್ರೇಕ್ ಲೈಫ್ ನಲ್ಲಿ ಫುಲ್ ಮಜಾ ಸೂಪರ್ ಜೋಡಿ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಗ್ ಈಗ ಒಂದು ಏನಂದ್ರೆ ನಾವು ಏನು ನೀವೇನು ಡೈಲಾಗ್ ಹೇಳಿದ್ರಿ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅದು ನಿಮ್ ಕ್ರಿಯೇಟಿವಿಟಿ ಕೆಲವರು ಆಲ್ಮೋಸ್ಟ್ ಅಲ್ಲಿರೋದನ್ನೇ ಸಿಂಕ್ ಮಾಡಕ್ ಟ್ರೈ ಮಾಡಿದ್ರು ಕೆಲವರು ಅವ್ರದೇ ಲೈನ್ಸ್ ಹೇಳಿದ್ರು ಸೊ ಇಟ್ ಡಸಂಟ್ ಮ್ಯಾಟರ್ ನಮ್ಗೆ ಬೇಸಿಕ್ ಆಗಿ ಆ ಇರೋ ಅಷ್ಟು ಕ್ಷಣದಲ್ಲಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರಿ ಮತ್ತು ಎಷ್ಟು ಚೆನ್ನಾಗಿ ಸಿಂಕ್ ಮಾಡಿದ್ರಿ ಅನ್ನೋದೇ ನಮ್ಗೆ ಮುಖ್ಯವಾಗುತ್ತೆ ಫಸ್ಟ್ ಮಂದ ಮತ್ತು ಪಾರ್ಥ ಇಬ್ರು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರಿ 8 ಪಾಯಿಂಟ್ ಕೊಡ್ತೀವಿ ಹತ್ತಿಗೆ ಆಕಾಶ್ ದೀಪ ನೀವು ಅಬ್ಸರ್ವ್ ಚೆನ್ನಾಗಿ ಮಾಡಿದ್ರಿ ಆದ್ರೆ ಸ್ವಲ್ಪ ಸಿಂಕ್ ಪ್ರಾಬ್ಲಮ್ ಆಗಿ ಎರಡು ಮೂರು ಡೈಲಾಗು ಹೇಳಿದ ಮೇಲೆ ಸಿಂಕ್ ಮಾಡಿದ್ರಿ ಸೊ ಹಾಗಾಗಿ ನಿಮ್ಗೆ 6 ಪಾಯಿಂಟ್ ಸಿಗುತ್ತೆ ಮೈಲಾರಿ ರೇಣುಕಾ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು ಆಲ್ಮೋಸ್ಟ್ 90% ಸಿಂಕ್ ಆಯ್ತು ಸೊ ನಿಮಗೆ ನಾವು 8 ಪಾಯಿಂಟ್ ಕೊಡ್ತೀವಿ ಅವಿನಾಶ್ ಮೀನಾಕ್ಷಿ ನಿಮ್ದು 70% ಸಿಂಕ್ ಆಯ್ತು ಸೊ ಐ ವಿಲ್ ಗಿವ್ 7 ಮಾರ್ಕ್ಸ್ ಅಮೃತ ವಿಜಯ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಐ ಥಿಂಕ್ ಯು ಡಿಸರ್ವ್ ಫುಲ್ 8 ಪಾಯಿಂಟ್ಸ್ ಪಾರ್ಥ ಅಂಡ್ ಪ್ರಿಯಾ ನಿಮ್ಮ ಸಿಂಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ಕಥೆನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೊ ಐ ಗಿವ್ ಯು 6 ಮಾರ್ಕ್ಸ್ ಮೀನುನಾಥ ಮತ್ತು ಮೀನಾಕುಮಾರಿ ನಿಮ್ಮ ಮಾತೇ ಕೇಳಿಸ್ಲಿಲ್ಲ ಮೌನವಾಗೆ ನೀವು ಮಾತು ಎಲ್ಲಿ ಏನೋ ತರ ಡಬ್ ಮಾಡಿದ್ರಿ ಬರೀ ಮೀನಾಕುಮಾರಿದ್ ಮಾತ್ರ ಕೇಳಿಸ್ತಾ ಇತ್ತು ಮೀನುನಾಥ ಏನು ಕೇಳಿಸ್ಲಿಲ್ಲ ಸಿಂಕ್ ತುಂಬ ಸಮಸ್ಯೆ ಇತ್ತು 6 ಮಾರ್ಕ್ ಕೊಡ್ತಾ ಇದ್ವಿ ರಾಹುಲ್ ಅಂಡ್ ಅಪರ್ಣ ನೀವು ಕೂಡ ಚೆನ್ನಾಗಿ ಸಿಂಕ್ ಮಾಡಿದ್ರಿ ಲಾಸ್ಟಲ್ಲಿ ಒಂಚೂರು ಮಿಸ್ ಆಯಿತು ಇಟ್ ಡಸಂಟ್ ಮ್ಯಾಟರ್ ಐ ಗಿವ್ ಯು 8 ಪಾಯಿಂಟ್ಸ್ ಟೋಟಲಿ ಭಾಗ್ಯವಂತರು ತಂಡಕ್ಕೆ 30 ಅಂಕಗಳು ಮತ್ತು ಜೇನುಗೂಡು ತಂಡಕ್ಕೆ 27 ಅಂಕಗಳು ಸೊ ನೆಕ್ಸ್ಟ್ ಟಾಸ್ಕ್ ಶುರು ಮಾಡೋಣ ವಂಡರ್ಫುಲ್ ಬಹಳ ಸಿಂಪಲ್ ನೆಕ್ಸ್ಟ್ ಟಾಸ್ಕು ಏನಿಲ್ಲ ಒಂದು ವಿಷುವಲ್ ತೋರಿಸ್ತೀವಿ ಒಂದು ಸೀನ್ ತೋರಿಸ್ತೀವಿ ಆ ಸೀನ್ ಅರ್ಧಕ್ಕೆ ಕಟ್ ಮಾಡ್ಬಿಡ್ತೀವಿ ಓಕೆ ಅದಾದ್ಮೇಲೆ ಏನಾಯ್ತು ಅಂತ ನೀವು ಆಕ್ಟ್ ಮಾಡಿ ತೋರಿಸ್ಬೇಕು ಕತೆ ಹೇಳಿದ್ರು ಸಾಕು ನಮ್ಗೆ ನೀವು ಎಷ್ಟು ಅಬ್ಸರ್ವ್ ಮಾಡಿರಂತ ಸೀರಿಯಲ್ ಎಷ್ಟು ನೋಡಿದ್ರ ಅಂತ ನಮ್ಗೆ ಅರ್ಥ ಆಗುತ್ತೆ ಇಫ್ ಯು ಆಕ್ಟ್ ವಿಲ್ ಬಿ ವೆರಿ ಹ್ಯಾಪಿ ನಿಮ್ಗೆ ಕೊಡೋದು ಕಾಲಾವಶ 30 ಸೆಕೆಂಡ್ ಅಷ್ಟೇ ಅದ್ ನೋಡಿದ್ಮೇಲೆ 30 ಸೆಕೆಂಡ್ ಟೈಮ್ ಟಕ್ ಅಂತ ಹೇಳ್ಬೇಕು ನೀವು ಓಕೆ ಇವಾಗ ಸಾಮಾನ್ಯವಾಗಿ ಕೆಲವು ಮ್ಯಾಗ್ಝಿನ್ಗಳಲ್ಲಿ ಕತೆ ಕೊಟ್ಬಿಡ್ತಾರೆ ಎಂಡಿಂಗ್ ಕೊಡಲ್ಲ ಎಂಡಿಂಗ್ ಏನಾಯ್ತು ಅಂತ ಗೆಸ್ ಮಾಡಿ ಅಂತ ಕಾಂಟೆಸ್ಟ್ ಇಡ್ತಾರೆ 100 ಜನ 100 ಎಂಡಿಂಗ್ ಕೊಡ್ತಾರೆ ಅದಕ್ಕೆ ಹಂಗೆ ಇಲ್ಲಿ ಓಕೆನಾ ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಜೇನುಗೂಡು ನಿಮ್ ಟ್ರೀಮ್ ಇಂದ ಯಾರು ಬರ್ತಾರೆ ನಮ್ ಕಡೆಯಿಂದ ರಾಹುಲ್ ಮತ್ತೆ ಅಪರ್ಣ ಫಸ್ಟ್ ಬರ್ತಾರೆ ಪ್ಲೀಸ್ ಇನ್ನು ನೀನು ಅಮೃತ ಯಾಕೆ ಕೆಮ್ತಾ ಇದೀಯಾ ಗೊತ್ತಿಲ್ಲ ಅತ್ತೆ ಸ್ವಲ್ಪ ಹೊತ್ತಿಂದ ಬರ್ತಿದೆ ಬಾಯಲ್ಲಿ ಅರೆ ಜ್ವರ ಬಂದಿದೆ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಹೀಗಾಗಿದೆಯಲ್ಲ ಮೇಡಮ್
ಈಗ ಏನ್ ಮಾಡ್ತೀರಾ ಹೇಳ್ತೀರಾ ಆಕ್ಟ್ ಮಾಡ್ತೀರಾ? ಆಕ್ಟ್ ಮಾಡ್ತೀವಿ. ಆಕ್ಟ್ ಮಾಡ್ತೀರಾ? ಓಕೆ ವೆರಿ ಗುಡ್. ಎಲ್ಲರೂ ರೆಡಿ ಆಗಿದ್ದಾರೆ, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅತ್ತೆ ಹುಷಾರಿಲ್ಲ ಅತ್ತೆ, ಯಾಕೋ ಒಂಥರ ವಾಮಿಟ್ ಬಂದಾಗ ಆಗ್ತಾ ಇದೆ. ಅಮೃತ ವಾಮಿಟ್ ಬರ್ತಾ ಇದೀಯಾ? ಅಯ್ಯಯ್ಯೋ ಏನ್ ಮಾಡೋದು ಇವಾಗ, ಕಷಾಯ ಮಾಡ್ಕೊಡ ನಿಂಗೆ. ಬೇಡ ಅತ್ತೆ, ಪರವಾಗಿಲ್ಲ. ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಲೇಬೇಕಲ್ಲ. ಸರಿ ಆಸ್ಪತ್ರೆ ಹೋಗೋಣಪ್ಪ. ಬೇಡ ಅತ್ತೆ, ನೀವು ದೇವಸ್ಥಾನಕ್ಕೆ ಹೋಗೋಣ ಅಂದ್ರಲ್ಲ, ನನ್ನಿಂದ ದೇವಸ್ಥಾನಕ್ಕೆ ಹೋಗೋದು ತಪ್ಪೋಗೋದು ಬೇಡ, ಬನ್ನಿ ಅತ್ತೆ. ಅಯ್ಯೋ ದೇವಸ್ಥಾನಕ್ಕೆ ಹೋಗೋಣ. ನನ್ನ ಸೊಸೆ ಎಷ್ಟು ಮುದ್ದು ಎಷ್ಟು ಬಂಗಾರ. ಅಯ್ಯೋ ಇಲ್ಲಮ್ಮ, ನೀನು ಈ ಪರಿಸ್ಥಿತಿಲಿ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ರೆ ಚೆನ್ನಾಗಿರಲ್ಲ. ನಾನು ಪರವಾಗಿಲ್ಲ ಅತ್ತೆ, ಹೋಗೋಣ ದೇವಸ್ಥಾನಕ್ಕೇನೆ. ಬಾ ಆಯ್ತು ಹೋಗೋಣ. ಅಮೃತನೇ ಕಿರಣ್, ಅಮೃತ ಏನಾಗತ್ತೆ ಸೀನಲ್ಲಿ ಆದ್ಮೇಲೆ? ಅದು ಅತ್ತೆ ಬಂದ್ ಕರೀತಾರೆ, ಆಮೇಲೆ ನಿನ್ ಮನೇಲೇ ರೆಸ್ಟ್ ತಗೋ, ನಾವೆಲ್ಲ ದೇವಸ್ಥಾನಕ್ ಹೋಗ್ ಬರ್ತೀವಿ ಅಂತಾರೆ. ಮೂವ್ ಆಗ್ತಾರೆ, ಅಷ್ಟ್ರಲ್ಲಿ ನಾನ್ ಬಂದ್ಬಿಟ್ಟು ಅತ್ತೆ ಹೂವಿನ ಬುಟ್ಟಿ ಪೂಜೆ ಬುಟ್ಟಿ ಕೊಡ್ತೀನಿ ಅಂತ ಕರ್ಕೊಂಡ್ ಹೋಗ್ತೀನಿ. ಅಂದ್ರೆ ಅಮೃತ ಮನೇಲೇ ಇರ್ತಾಳೆ? ಮನೇಲೇ ಇರ್ತೀನಿ. ನೆಕ್ಸ್ಟ್ ಈ ಕಡೆ ಭಾಗ್ಯವಂತರ ಜೋಡಿಯಿಂದ ಟೀಮ್ ಇಂದ ಯಾರು ಬರ್ತಾರೆ? ಪಾರ್ಥಾ ಮತ್ತೆ ಮಂದ. ಎಬಿ ಪ್ಲೀಸ್. ಆಕಾಶ ನಿಂತ್ಕೋ. ದೀಪ ಕೈಯಾಗಿನ ಎಣ್ಣೆ ಒರೆಸ್ಕೊಂಡು ಆಕಾಶನ ಹಣೆಗೆ ಕುಂಕುಮ ಇಡು. ಏನ್ ಮಾಡ್ತೀರಾ? ಆಕ್ಟ್ ಮಾಡ್ತೀರಾ, ಕತೆ ಹೇಳ್ತೀರಾ? ಆಕ್ಟ್ ಮಾಡ್ತೀರಾ, ಫ್ಯಾಂಟಾಸ್ಟಿಕ್. ದೀಪ ಯಾಕೆ ನೀನ್ ಪದೇ ಪದೇ ನನ್ನ ನೋಡ್ದಾಗ್ಲೆಲ್ಲ ಎಡವ ಬೀಳ್ತಿಯಲ್ಲ? ಏನ್ ಮಾಡ್ಲಿ, ಸಕ್ರೆ ಅವ್ರು ಹೇಳಿದ್ದಾರೆ ನೀವು ಹತ್ರ ಬಂದಾಗೆಲ್ಲ ಬೀಳು ಅಂತ. ಅವರು ಸಕ್ರೆ ಪಾಕನ ಅಲ್ಲಿ ಹಾಕಿರ್ತಾರೆ ಅನ್ಸುತ್ತೆ, ಅದಕ್ಕೆ ಹಂಗೆ ಹೇಳಿರ್ಬೇಕು. ನೀವು ಅವಾಗವಾಗ ಜಾಂಗೀರು ವಡೆ ಎಲ್ಲ ಹಾಕ್ತಾ ಇರ್ತೀರಲ್ಲ? ಇಲ್ಲ ಜಿಲೇಬಿ. ಓಕೆ ಆಕಾಶ್ ಏನಾಗತ್ತೆ ಅಂತ ಹೇಳಿ. ಒಳಗೆ ಹೋಗಿ ಬಂದು ಕುಂಕುಮ ಇಡ್ತಾರೆ, ಸ್ಲೋ ಆಗಿ ಎರಡು ಜೂಮ್ ಆಗುತ್ತೆ, ಟೈಟ್ಲ್ ಸಾಂಗ್ ಪ್ಲೇ ಆಗುತ್ತೆ, ಅಷ್ಟಕ್ಕೆ ಸೀನ್ ಎಂಡ್ ಆಗುತ್ತೆ. ಸಮಸ್ಯೆ ಏನು ಅಂದ್ರೆ, ಈ ಹೆಣ್ಮಕ್ಳಿಗೆ ಮೇಕಪ್ ಮಾಡ್ಕೊಳ್ಳೋ ಚಟ ಇರುತ್ತೆ ಸಾಮಾನ್ಯ, ಶಾಪಿಂಗ್ ಹೋಗೋ ಚಟ ಇರುತ್ತೆ ಸಾಮಾನ್ಯ, ಬೀಳೋ ಚಟ ಯಾವ ಸೀಮೆದು ಸರ್? ಇದು ಬಹಳ ಸಮಸ್ಯೆ, ಹಿಡ್ಕೊಳ್ಳೋದೇ ಒಂದ್ ಕೆಲಸ ಆಗ್ಬಿಡುತ್ತೆ ಇತ್ತೀಚೆಗೆ. ಜೇನು ಗುಡ ತಂಡದಿಂದ ಯಾರು ಬರ್ತಾರೆ? ನಾವಿಬ್ರು ಬರ್ತೀವಿ ಸರ್. ವಾವ್ ವೆರಿ ಗುಡ್. ಪಾರ್ಥ ಅಂಡ್ ಪ್ರಿಯಾ ರೆಡಿನಾ? ಹಾ ರೆಡಿ. ಎಬಿ ಪ್ಲೀಸ್. ಲಕ್ಷ್ಮಿ ಏನ್ ಮಾಡ್ತೀರಾ, ಆಕ್ಟ್ ಮಾಡ್ತೀರಾ, ಕತೆ ಹೇಳ್ತೀರಾ? ಆಕ್ಟ್ ಮಾಡ್ತೀವಿ. ಆಕ್ಟ್ ಮಾಡ್ತೀವಿ. ಆಕ್ಟ್ ಮಾಡ್ತೀರಾ, ಫ್ಯಾಂಟಾಸ್ಟಿಕ್. ಪ್ಲೀಸ್ ಹಿಂದೆ ಬನ್ನಿ. ಸಾರಿ ಅತ್ತೆ. ಯಾಕೆ ಮೂದೇವಿ, ನಿನ್ ಕಣ್ ಕಾಣಿಸಲ್ವಾ ನನ್ಗೆ ಡಿಕ್ಕಿ ಹೊಡಿತ್ಯಾ? ಇಲ್ಲ ಅತ್ತೆ, ಅವರು ಕರಿತಾ ಇದ್ರು, ಅದಕ್ಕೆ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ದೆ, ಅವ್ರಿಗೆ ಆಫೀಸಿಗೆ ಲೇಟ್ ಆಗುತ್ತಲ್ಲ. ಸಣ್ಣಕ್ಕೆ ಸೊಣಕ್ಲ ಕಡ್ಡಿ ತರ ಇದ್ಯಾ, ನನ್ಗೆ ಬಂದ್ ಡಿಕ್ಕಿ ಹೊಡಿತ್ಯಾ? ಹೋಗ್ಲಿ ಬಿಡು, ನಿನ್ ಗಂಡ ಕರಿತಾನೆ, ಏನಂತ ಹೋಗಿ ವಿಚಾರಿಸ್ಕೋ ಹೋಗು. ಸಾರಿ ಅತ್ತೆ, ಅದು ಅವ್ರಿಗೆ ಟಿಫನ್ ಬಾಕ್ಸ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಫಸ್ಟ್ ಕಾಲಿಗೆ ಬಿದ್ಬಿಟ್ಟು ಆಮೇಲೆ ಹೋಗು. ಸರಿ ಅತ್ತೆ. ಬೇಗ ಟೈಮ್ ವೇಸ್ಟ್ ಮಾಡ್ಬೇಡ. ಹಾ ಹೋಗು. ಓಕೆ ಒರಿಜಿನಲ್ ನೋಡೋಣ. ಲಕ್ಷ್ಮಿ ಹೊಡೆಯೋದೆಲ್ಲ ಇಷ್ಟ ಇರ್ಲಿಲ್ಲ, ಅದಕ್ಕೆ ಕಾಲಿಗೆ ಬೀಳಿಸ್ಕೊಂಬಿಟ್ಟೆ. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಭಾಗ್ಯವಂತರ ತಂಡದಿಂದ ಯಾರು ಬರ್ತಾರೆ? ಮೈಲಾರಿ ಮತ್ತೆ ರೇಣುಕಾ. ಮೈಲಾರಿ ಅಂಡ್ ರೇಣುಕಾ ಪ್ಲೀಸ್ ಕಮ್. ಎವಿ ಪ್ಲೀಸ್. ಅಮೃತ ನೀರಲ್ಲಿ ಹೋಗಿಬಿಟ್ರ?
ಆಕ್ಟ್ ಮಾಡ್ತೀರಾ ಹೇಳ್ತೀರಾ? ಅಮೃತ 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 ಇಲ್ಲೇ ದೀಪ ಆರ ಅಮೃತ 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 ವಿಜಯ್ ಯಾಕೆ ಇಷ್ಟೊಂದು ತಡಿ ತಡಿ, ನೀನು ಹೋಗಿದ್ ನೋಡಿದ್ರೆ ನಾ ಅದನ್ನ ಮಾಡ್ಕೊಂಡೆ ಅನ್ಕೊನಿ. ಏನದು? ಅದನ್ನ ನೀರ್ ಒಳಗ್ ಹೋಗ್ತಾರಲ್ಲ ಮುಳುಗೋದ? ಹ್ಞೂ ಅದೇ ವಿಜಯ್, ನಾನ್ ನಿಮ್ಮನ್ ಬಿಟ್ ನೀರಲ್ಲಿ ಹೋಗ್ತೀನ. ಇಲ್ಲ, ನಮ್ಮ ಅವ್ ನಿನ್ ಹೋಗಕ್ ಬಿಡುದಿಲ್ಲ. ಹೌದು ಮತ್ತೆ ನನ್ಗೆ ಆ ವರ್ಷಗಳು ಹೋದಲ್ಲ ಅಕ್ಕಿ ಬಹಳ ಕಿರಿಕಿರಿ ಕೊಟ್ಲತ್ ನೀ ನೀರ ಜಿಗದೆ ಅನ್ಕೊನ್ಯ. ಆದ್ರೂ ಕಾಪಾಡಕ್ಕೆ ಅಂತ ಕೃಷ್ಣ ಇದಾನಲ್ಲ. ಯಾವ ಕೃಷ್ಣ? ಕೃಷ್ಣ ಪರಮಾತ್ಮ. ಓ, ನಿನ್ ಕಾಲೇಜ್ ಲವರ? ದೇವ್ರ ಇದಂತರ ಅಮೃತ ವರ್ಷಿಣಿ ಪೋಂ ಪೋಂ ಆದಂಗಾಯ್ತು. ಓಕೆ ವಿಜಯ್, ಇದಾದ್ಮೇಲೆ ಏನಾಗುತ್ತೆ? ಇದಾದ್ಮೇಲೆ ಅಳ್ತಾ ಇರ್ತೀನಿ, ಅಮೃತ ಸಿಗಲ್ಲ, ನಮ್ಮ ನೆಕ್ಸ್ಟ್ ಸೀನ್ ಸಿಗೋದು. ಓಕೆ ಸೂಪರ್ ಜೋಡಿ. ಈಗ ನಮ್ಮ ಜೇನುಗೂಡು ತಂಡದಿಂದ ಯಾರು ಬರ್ತಾರೆ ಸರ್? ಈಗ ಅವಿನಾಶ್ ಮತ್ತೆ ಮೀನಾಕ್ಷಿ. ಓಕೆ, ವೆರಿ ಗುಡ್. ವಿಜಯ್ ನೋಡೋಣ. ರೆಡಿ ಸರ್? ರೆಡಿ. ಹೇಳಿ ಪ್ಲೀಸ್. ರಗಜ್ಜ, ಎಂತ ಅವಸ್ಥೆ ಇದು! ನಾನು ಎಂ ಪಿ ಆರ್ ವಿಷಯದಲ್ಲಿ ಇವ್ರ ಹತ್ರ ಮಾತನಾಡೋ ಅಂತೇಳಿ ಬಂದ್ರೆ ಇವ್ರು ಅವರ ಬಗ್ಗೆ ಗುಣಗಾನ ಮಾಡ್ತಾ ಇದಾರಲ್ಲ. ಈಗ ನಾನೆಂತಾದ್ರೂ ಅವರ ಬಗ್ಗೆ ಬೇಡದನ್ನು ಹೇಳಿದ್ರೆ ನಾನೇ ಅವರ ಬಗ್ಗೆ ದೃಷ್ಟಿ ಮಾಡಿದೆ ಅಂತ ಹೇಳಿ ನೆನೆಸ್ತಾರೆ. ನಮಗೆಂತದಕ್ಕೆ ಅಧಿಕ ಪ್ರಸಂಗ, ನಮ್ಮಷ್ಟಕ್ಕೆ ಹೋಗುವ. ನೀವು ಆಕ್ಟ್ ಮಾಡ್ತೀರಾ? ಹೌದು ಸರ್. ಓ, ವಂಡರ್ಫುಲ್. ನಾವು ಅಭಿನಯವನ್ನು ಮಾಡಲೇಬೇಕಾದ ಅನಿವಾರ್ಯ ಅವಧಿಗೆ ಬಂದಿದೆ. ಆರ್ ಯು ರೆಡಿ? ಆಕ್ಷನ್. ಕೊರಗಜ್ಜ, ಅಯ್ಯೋ ಎಂತದ ಮರ, ನನಗೆ ಸಾವು ಸಾವು ಸಾಕಾಗೋಗಿದೆ. ಅಯ್ಯೋ ಮೀನಾಥವ್ರೆ, ನಿಮ್ಮ ಫ್ಲವರ್ ನ ನೋಡಿ ನೋಡಿ ನಮ್ಗೂ ಸಾಕಾಗಿದೆ. ಮೊದ್ಲು ನಮ್ಮನ್ ಬಿಟ್ಬಿಡಿ, ನಾವ್ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿವಿ. ಅಯ್ಯೋ, ನೀವ್ ಹಾಗಂದ್ರೆ ಮೀನಾಥ ಹಾಕಿದ್ರೆ ಕನ್ನಡಕ ಇವ್ನ ಮುಂದೆ ಹುಡುಗಿರಲ್ಲ, ಬುಡಬುಡ ಬುಡಬುಡ ಬುಡಬುಡಕ್ಕ. ನಿಮ್ಗೆ ಫ್ಲವರ್ ಎಲ್ಲ ನಾವ್ ತಂಗೋಡಕ್ ಆಗಲ್ಲ ರೀ, ನಮ್ನ ಬಿಟ್ಬಿಡಿ, ನಾವ್ ಹೋಗ್ತಿವಿ. ಏ ಮೈಲಾರಿ ಅವ್ರೆ, ನೀವ್ ಹಿಂಗ ಎಂತ ಮಾತಾಡೋದು ಮಾರ? ನೀವ್ ಹಿಂಗ ಮಾಡಿದ್ರೆ ನಿಮ್ಮ ಮಂಡೆ ಬಿಸಿಯಾಗ ಹೊಡಿತೀನಿ. ನಿಮ್ಗೆ ಎಂತ ಮಾತಾಡೋದು ಮಾರ? ನಿಮ್ಗೆ ಮಂಡೆ ಸಮಯ ಇಲ್ಲ, ಕುಂಡ ಸಮಯ ಇಲ್ಲ. ರೀ ಮೈಲಾರಪ್ಪ, ಬೇಗ ಅವ್ರನ್ನ ಒಪ್ಪಿಸ್ರಿ. ಆಮೇಲೆ ಏನಪ್ಪ ಆಗುತ್ತೆ? ರೇಣುಕ ಮೈಲಾರಿ ಅವ್ರು ಕೇಳ್ತಾರೆ, ಏ ಪೆಳಂಕ ಇಲ್ಲಿ ಏನ್ ಮಾಡಕತ್ತಿ ಅಂತ ನನ್ನ ಹತ್ರ. ಅವಾಗ ನಾನು ಹೇಳ್ತೀನಿ, ಇಲ್ಲ ನಾನು ನಿನಗೆ ಭೇಟಿ ಆಗ್ಬೇಕಂತೇಳಿ ಬಂದಿದ್ದೆ. ಅವಾಗ ನೀವು ಯಾವುದೋ ಒಂದು ಗುಪ್ತವಾದ ಸಮಾಲೋಚನೆಯಲ್ಲಿ ಮಾತಾಡ್ತಿದ್ರಿ, ಹಾಗೆ ಸುಮ್ಮನೆ ನಿಮ್ಮ ಮಾತು ಮುಗಿಯೋ ತನಕ ಕಾಯ್ತಾ ಇದ್ದೆ ಅಂತ. ಓಕೆ, ಅಮೃತ ಮತ್ತು ವಿಜಯ್ ರೆಡಿ ಇದ್ದೀರಾ? ವಿಜಯ್ಗೆ ಹೇಳಿ ಪ್ಲೀಸ್. ನಾವು ನಿಮ್ದಿಗೆ ಒಂದು ನಾಟಕ ಹೇಳ್ಕೊಡ್ತೀವಿ, ನೀವು ರಿಹರ್ಸಲ್ ಮಾಡಿ ತೋರಿಸಿದ್ರೆ ನಾವು ನಿಮ್ದು ಜೊತೆಗೆ ಬರ್ತಿದ್ದಾವೆ. ಅಷ್ಟೇ ತಾನೇ, ನಾವು ಬೇಕಾದಷ್ಟು ನಾಟಕ ಮಾಡಿದೀವಿ, ಈಗ ಯಾರು ಯಾವ್ಯಾವ ಪಾತ್ರ ಮಾಡ್ಬೇಕು ಅಂತ ಹೇಳಿ. ದೇಕಬೇಟಿ, ತುಮ್ ಸೀತಾ ಪಾತ್ರಕರ. ಹೌದಾ ಮಾರೇರೆ, ಥ್ಯಾಂಕ್ ಯು. ದೇಕಪ್ಪ, ತೂ ರಾವಣ ಪಾತ್ರಕರ, ತೂ ರಾಮನ ಪಾತ್ರಕರ, ಮತ್ನಾರಿ ಆಂಜನೇಯನಿಗೆ ಪಾತ್ರ ಮಾಡು. ನೀವು ಆಕ್ಟ್ ಮಾಡ್ತೀರಾ? ವೆರಿ ಗುಡ್. ಆಕ್ಷನ್. ನಮ್ದಕ್ಕೆ ಖಾಲಿ ಸೈಟ್ ಇದೆ, ಯಾವ ಪಾತ್ರ ಕೊಡ್ತೀರಾ ನಮ್ದಕ್ಕೆ ನೀವು? ಏ ದೇಖೋ ಬೇಟೆ, ನೀನು ಇದು ಶೂರ್ಪನ್ನಕ್ಕಿಗೆ ಕ್ಯಾರೆಕ್ಟರ್ಗೆ ಮಾಡ್ಬಿಡು ನೀನು. ಸೂಪರ್ ಮುಚ್ಚಿ ಪಾತ್ರನ ತಲೆ ಕೂದಲ ವಿಗ್ಗಾಕೋಬೇಕಾಗತ್ ನಾನು. ಅಯ್ಯೋ ಬೇಟೆ, ಅದು ಸೂಪರ್ ನಕ್ಕಿ ಅಲ್ಲ ಕಣೋ, ಶೂರ್ಪನಕ್ಕಿ. ಶೂರ್ಪನಕ್ಕಿನಾ? ಇಲ್ಲಿ ರಾಮ ಇದಾರೆ, ಸೀತಾ ಇದಾರೆ, ಆಮೇಲೆ ಇನ್ನು ರಾವಣ ಇದಾರೆ. ಇನ್ನು ಶೂರ್ಪನಕ್ಕಿ ಪಾತ್ರ ತುಂಬಾ ಕಷ್ಟ ಆಗುತ್ತೆ ನನಗೆ. ನಿಮ್ದಕ್ಕೆ ಖಾಲಿ ಸೈಟ್ಗೆ ಅದೇ ಒಳ್ಳೇದು, ನೀನು ಅದಕ್ಕೆ ಸೂಪರ್ ನಕ್ಕಿಗೆ ಮಾಡು. ನಾನು ಮದುವೆ ಆಗಿಲ್ಲ ಅಂತ ನಂಗೆ ಎಲ್ಲ ಖಾಲಿ ಕೈ ಸೈಟ್ ಹೊಂತಿರ್ತೀರಾ? ಪರವಾಗಿಲ್ಲ, ವಿಗ್ಗೊಲ್ಸ್ಕೊಂಡ್ ಬರ್ತೀನಿ ನಾನು. ಮೀನಿನಾಥ, ಮುಂದೆ ಏನಾಗುತ್ತೆ ಹೇಳ್ತೀನಪ್ಪ. ಇದ್ರೊಳಗೆ ಪ್ರಾಕ್ಟೀಸ್ ಮಾಡೋಕ್ ಹೇಳ್ತಾರೆ. ಸೊ ನಾವೆಲ್ಲರೂ ರಾಮ ಸೀತೆ ಆತರ ರಾವಣ ಆತರ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ, ಆ ಸೀನ್ ಬರುತ್ತೆ. ನಮ್ಮ ಜೇನುಗೂಡು ತಂಡದಿಂದ ಯಾರು ಬರ್ತಾರೆ? ಆಕಾಶ್ ಮತ್ತೆ ದೀಪ ಆಗ್ತಾರೆ. ನೋಡಿದ್ದೀರಾ? ತೋರ್ಸೋಣ ವಿಜಯಲ್ಲ, ಹೇಳಿ ಪ್ಲೀಸ್. ಯಾರೇ ನಿನ್ನ ಅತ್ತೆ?
ಊಟಕ್ಕೆ ಬರ್ಬೇಕು. ನಿನ್ ನೆರಳು ಸೋಕಿದ್ರು ನನ್ಗೆ ಅಸಹ್ಯ ಆಗುತ್ತೆ. ನೀನ್ ಯಾಕೆ ನನ್ನ ರೂಮ್ ಒಳಗೆ ಬಂದೆ? ತೊಲಗೆ ಆಚೆಗೆ. ಆಕ್ಷನ್. ತೊಲಗೆ ಆಚೆ. ಅಯ್ಯೋ ಊಟ ಮಾಡಲ್ಲ ಅಂತ ಹೇಳ್ಬೇಡಿ ಅತ್ತೆ. ಊಟ ಮಾಡ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗತ್ತೆ. ಗ್ಯಾಸ್ಟ್ರಿಕ್ ಆದ್ರೆ ಪರಿಸರ ಮಾಲಿನ್ಯ ಆಗತ್ತೆ. ನೋಡು ಒಂದ್ಸಲ ಹೇಳ್ದೆ, ನೀನ್ ನನ್ ಕಣ್ ಮುಂದೆ ನಿಂತ್ಕೋಬೇಡ. ನೀನು ನನ್ ಮಗನಿಗೆ ಹೆಂಡತಿ ಆಗಿರ್ಬೋದು, ಆದ್ರೆ ನನಗ್ ಸೊಸೆ ಅಲ್ಲ. ಏ ನೀವು ಕನ್ನಡ ನಿಘಂಟು ಕರೆಕ್ಟ್ ಆಗಿ ಓದಿಲ್ಲಪ್ಪ. ಮಗನ್ ಹೆಂಡತಿ ಸೊಸೆ ಎರಡು ಸಮಾನಾರ್ಥಕ ಪದ ಅತ್ತೆ. ನೀನ್ ನನಗೆ ಪಾಠ ಹೇಳ್ಕೊಡಕ್ ಬರ್ಬೇಡ ಇಲ್ಗೆ. ಹೇಳ್ದಷ್ಟು ಮಾಡು. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದ್ ಫಸ್ಟ್ ಕಲ್ತ್ಕೋ ನೀನು. ಯಾವಾಗ್ಲೂ ನಮ್ ಮಾವ ಹೇಳ್ತಿರ್ತಾರ ಇರ್ಲಾರ್ದೆ ಇರುವೆ ಬಿಟ್ಕೋಬೇಡ ಅಂತ. ಊಟ ಕರೆದ್ ಬಿಟ್ಕೊಂಡೆ. ಸರಿ ಆರಾಮಾಗಿ ಕೂತ್ಕೊಳ್ರಿ, ಬರ್ತೀವಿ. ನನ್ಗೆ ಮುಖ ತೋರ್ಸ್ಬೇಡ ನಿಂದು. ಹೋಗ್ತಾ ಇದೀನಲ್ಲ ಬಿಡ್ರಿ. ಅಪರ್ಣ ಅವ್ರೆ, ಒರಿಜಿನಲ್ ಏನಾದ್ರು ಹೇಳ್ತೀರಾ? ಕಾಲಕ್ ಬಿಡಕ್ ಹೋಗ್ತೇನೆ ಅಂದ್ರೆ ಸಾರಿ ಕೇಳೋದಕ್ಕೆ. ಅವರು ತಳ್ಬಿಡ್ತಾರೆ, ಆಮೇಲೆ ಸ್ವಲ್ಪ ಚೆನ್ನಾಗಿ ಬೈತಾರೆ. ಕೊನೆಯಾಗಿ ಭಾಗ್ಯವಂತರು ಟೀಮಿಂದ ಮೀನನಾಥ ಮತ್ತು ಮೀನಕುಮಾರಿ ಹೇಳಿ ಪ್ಲೀಸ್. ಓಕೆ ಹೇ ಆಕ್ಷನ್. ಅಮ್ಮ ನಂದಿನಿ ಹೇಗಿದ್ಯಮ್ಮ? ಇಲ್ಲ ಅತ್ತೆ, ನಾನು ಬದುಕುದಿಲ್ಲ ಅತ್ತೆ. ಆರೋಗ್ಯ ಸರಿ ಇಲ್ಲ ಅತ್ತೆ, ನಾನು ಬದುಕುದಿಲ್ಲ ಅತ್ತೆ. ಅಮ್ಮ ಹಾಗೆ ಹೇಳ್ಬೇಡಮ್ಮ, ಕಿಶೋರ್ನು ನಿನ್ನ ಬಿಟ್ರೆ ನನ್ಗೆ ಯಾರಿದ್ದಾರಮ್ಮ? ಇಲ್ಲ ಅತ್ತೆ, ನೀವು ಸುಳ್ಳು ಮಾತಾಡ್ತಿದ್ದೀರ. ನನ್ನ ಮತ್ತು ಕಿಶೋರನ್ನ ನೀವು ದೂರ ಮಾಡ್ತಿದ್ದೀರತ್ತೆ. ನಾನು ಖಂಡಿತ ಬದುಕುದಿಲ್ಲ ಅತ್ತೆ, ಖಂಡಿತ ಬದುಕಲ್ಲ. ನಂದಿನಿ ಹಾಗೆ ಹೇಳ್ಬೇಡ ನಂದಿನಿ. ಏನಾಯ್ತಮ್ಮ ನಿನ್ಗೆ? ಆಫೀಸ್ಗೆ ಅಂತ ಹೊರಟಿದ್ದಳು. ಏನಮ್ಮ ಈಗಾಗ್ಲೇ ಹಾಸ್ಪಿಟಲ್ಗೆ ಬಂದು ಸೇರ್ಬಿಟ್ಟಿದ್ಯಾ? ನಿಮ್ಮನ್ನು ಒಂದು ನಿಮಿಷಕ್ಕೆ ಕೂಡ ನಾನು ನಂಬುದಿಲ್ಲ ಅತ್ತೆ. ಹೊರಗಡೆ ಮಾತ್ರ ನೀವು ಈಗ ಪ್ರೀತಿಯಿಂದ ಮಾತಾಡ್ತೀರ, ಒಳಗನೆಲ್ಲ ನಂಜಿ ನಂಜಿಯಲ್ಲಿ ಮಾತಾಡುದು. ನಾನು ನಿಮ್ಮನ್ನು ನಂಬುದಿಲ್ಲ ಅತ್ತೆ, ನಾನು ನಂಬುದಿಲ್ಲ. ನಂದಿನಿ ಹೀಗೆ ಹೇಳ್ಬೇಡ ನಂದಿನಿ, ಒಂದ್ ನಿಮಿಷ ಇರು, ಡಾಕ್ಟರ್ ಹತ್ರ ಮಾತಾಡ್ತೀನಿ. ಡಾಕ್ಟರ್ ಬರುವ ತನಕ ದೂಪೆ ನಮ್ಮ ಜೀವ ಉಳಿತದ ಇಲ್ವಾ ಯಾರಿಗೆ ಗೊತ್ತುಂಟು ಪುಣತ ಆಟ? ಯಾವಾಗ ಸತ್ತೋಗ್ತಾಳೇನೋ, ನನಗ್ ಬರೋ ಆಸ್ತಿ ಎಲ್ಲ ಯಾವಾಗ ಬರುತ್ತೋ ಏನೋ, ಪೀಡೆ ಯಾವಾಗ ತೊಲಗ್ತೋ ಏನೋ, ನನ್ ಮಗನ್ ಜೀವನನೇ ಹಾಳು ಮಾಡ್ಬಿಟ್ಲು. ಕಿಶೋರ್ ಬಂದಿಯೇನಪ್ಪ? ನೋಡಮ್ಮ ನಂದಿನಿ, ನಂದಿನಿ ನೋಡೋ, ಕಿಶೋರ್ ನಂದಿನಿ ಸಿಚುವೇಶನ್ ನೋಡೋ. ನನಗ ಅನ್ನನೇ ಸೇರ್ತಾ ಇಲ್ಲ ಕಣೋ ಕಿಶೋರ, ನನಗ ಅನ್ನನೇ ಸೇರ್ತಾ ಇಲ್ಲ. ನನ್ ಸೊಸೆ ಈ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ನಾನು ಏನೋ ಮಾಡ್ಲಿ ಕಿಶೋರ, ಏನೋ ಮಾಡ್ಲಿ. ನಂದಿನಿ ನಂದಿನಿ ಆದಷ್ಟು ಬೇಗ ಹುಷಾರಾಗಮ್ಮ. ನಂದಿನಿ ಮಲ್ಕೋ, ನಿನ್ ರೆಸ್ಟ್ ತಗೋ ಬಾ. ಇಲ್ಲ ನಾ ಮಲಗುದಿಲ್ಲ ಕಿಶೋರ್, ಇವರನ್ನ 5 ಪೈಸೆಗೆ ನಂಬಬೇಡ, ಸುಳ್ಳು ಮಾತಾಡ್ತಾರೆ. ನಂದಿನಿ ಇಲ್ಲ, ನಂದಿನಿ ನಿನ್ ಮಲ್ಕೋ. ಇಲ್ಲ ನಾ ಮಲಗುದಿಲ್ಲ. ನಂದಿನಿ ನೀನ್ ನನ್ ಮಗಳ ತರ ನನ್ ತೊಡೆ ಮೇಲೇನೆ ಮಲ್ಕೋ, ಸರಿಯಾಗಿ ಮಲ್ಕೋ, ಕಾಲ್ ಚಾಚ್ಕೋ. ಇಲ್ಲ ನಾನು ಉಲ್ಟ ಮಲಗ್ತೇನೆ. ನೋಡೋ ಕಿಶೋರ ಇಂಥ ಟೈಮ್ ಅಲ್ಲಿ ಹೇಗ್ ಮಾತಾಡ್ತಾ ಇದ್ದಾಳೆ, ಮಲ್ಕೋ. ಎಂತ ಕೊನೆ ತನಕ ಮಲಗಿಕೊಂಡಿರ? ನೋಡಿದ್ರಲ್ಲ ವೀಕ್ಷಕರೇ, ನಮ್ ಜೋಡಿಗಳು ಏನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಈ ಜೋಡಿಗಳ ಪರ್ಫಾರ್ಮೆನ್ಸ್ಗೆ ನಮ್ಮ ಮತ್ತೆ ಮಾವ ಸಿಕ್ಕಾಪಟ್ಟೆ ಟೈಮ್ ತಗೋತಾ ಇದಾರೆ ಕ್ಯಾಲ್ಕುಲೇಷನ್ ಮಾಡಕ್ಕೆ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ, ನಾವ್ ಹಿಂಗ್ ಹೋಗ್ ಹಂಗ್ ಬರ್ತೀವಿ. ಅಲ್ಲಿವರೆಗೂ ನೀವು ತಗೊಳ್ಳಿ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಮಜಾ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಓಕೆ ಅತ್ತೆ ಮಾವ ರೆಡಿನಾ? ಭಾಗ್ಯವಂತರ ತಂಡದಲ್ಲಿ ಪಾರ್ಥ ಮಂದ ನಿಮಗೆ 8 ಅಂಕಗಳು, ಮೈಲಾರಿ ರೇಣುಕಾ ನಿಮಗೆ 8 ಅಂಕಗಳು, ಅಮೃತ ವಿಜಯ್ ನಿಮಗೂ ಕೂಡ 8 ಅಂಕಗಳು. ಫೈನಲ್ ಆಗಿ ಮೀನನಾಥ ಮತ್ತು ಮೀನಕುಮಾರಿ ನಿಮಗೆ 8 ಅಂಕಗಳು. ಜೇನುಗೂಡು ತಂಡದಿಂದ ಆಕಾಶ ದೀಪ, ನೀವೇನು ಅತ್ತೆ ಹೀಗೆ ಮಾಡಿಬಿಟ್ರೆ 8 ಅಂಕ ತಗೊಂಡ್ಬಿಟ್ರಲ್ಲ ಇಬ್ರು ಸೇರಿ. ನೆಕ್ಸ್ಟು ಅವಿನಾಶ್ ಮೀನಾಕ್ಷಿ, ನೀವು 10 -2. ನೆಕ್ಸ್ಟು ಅಪರ್ಣಾ ರಾಹುಲ್,
ಆರು ಪ್ಲಸ್ ಎರಡೆಷ್ಟು? ಪಾರ್ಥ ಪ್ರಿಯ ನಾಲ್ಕು ಪ್ಲಸ್ ನಾಲ್ಕು. ಎರಡು ಟೀಮು ಈಕ್ವಲ್ ಆಗಿ ಸ್ಕೋರ್ ಮಾಡಿದಿರಾ. ಐ ಲೈಕ್ ಎವ್ರಿಬಡಿಸ್ ಪರ್ಫಾರ್ಮೆನ್ಸ್, ಸೊ ಐ ಗಿವ್ ದಿ ಸೇಮ್ ಆಫ್ ಎವ್ರಿಬಡಿ. ಸೂಪರ್. ಸೊ ನೆಕ್ಸ್ಟ್ ಟಾಸ್ಕ್ ಶುರು ಮಾಡೋಣ. ಈ ಟಾಸ್ಕ್ ಏನಪ್ಪ ಅಂದ್ರೆ, ಇಲ್ಲಿ ತನಕ ನೀವು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ರಿ, ತಮಾಷೆಯಾಗಿ ಮಾಡಿದ್ರಿ, ಆಕ್ಟ್ ಮಾಡಿದ್ರಿ, ಮಜಾ ಕೊಟ್ರಿ, ಎವ್ರಿಥಿಂಗ್ ಫೈನ್. ಆದರೆ ಈ ಪರ್ಟಿಕ್ಯುಲರ್ ಸುತ್ತು ಇದು ನಾವು ಭಾಳ ಸೀರಿಯಸ್ ಆಗಿ ಗಮನಿಸ್ತೀವಿ. ಒಂದು ವಿಷುವಲ್ ಬರುತ್ತೆ, ಆ ವಿಷುವಲಲ್ಲಿ ಏನು ಸೀನ್ ನೋಡ್ತಿರೋ ನೀವು ಅದೇ ಸೀನ್ನ ಯಥಾವತ್ತಾಗಿ ಆಕ್ಟ್ ಮಾಡಬೇಕು. ಅದೇ ಡೈಲಾಗು, ಅದೇ ಎಕ್ಸ್ಪ್ರೆಷನ್ನು, ಅದೇ ಎಮೋಷನ್ನು, ಎಲ್ಲವೂ ಅದೇ ಇರಬೇಕು, ಅದೇ ಬಾಡಿ ಲ್ಯಾಂಗ್ವೇಜು ಇರಬೇಕು. ಓಕೆ, ವಿಲ್ ಸ್ಟಾರ್ಟ್ ವಿತ್ ಭಾಗ್ಯವಂತರು ಟೀಮ್. ಅಮೃತ ಆ್ಯಂಡ್ ವಿಜಯ್, ಫಸ್ಟ್ ಯಾರು ಬರ್ತಾರೆ? ಮಂದ. ಪಾರ್ಥ ಆ್ಯಂಡ್ ಮಂದ, ಪ್ಲೀಸ್ ಕಮ್. ಆರ್ ಯು ರೆಡಿ ಪಾರ್ಥ ಆ್ಯಂಡ್ ಮಂದ? ಹೇವಿ ಪ್ಲೀಸ್. Your time starts now. ಪಾರ್ಥನಿಗೆ ಭಾರ ಜಾಸ್ತಿ ಆಯ್ತೆ ಅಂತ ಅರ್ಧನೇ ಬಿದ್ರಲ್ಲ ನೀವು. ಪ್ರಾಪರ್ಟೀಸ್ ಇಲ್ದಿರಾ, ಮತ್ತೆ ಆ ವಾತಾವರಣ ಇಲ್ದಿರಾ, ಮತ್ತೆ ಶಾರ್ಟ್ ಕಟ್ ಆಗದಿರ, ಒಂದೇ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಇಲ್ಲಿ ನೀವು. ಐ ನೋ, ಅದೇ ಚಾಲೆಂಜ್ ಇಲ್ಲಿ. ಓಕೆ, ಆ್ಯಂಡ್ ನಾನು ಭಾಳ ಕ್ಲಿಯರ್ ಆಗಿ ಹೇಳಿದೆ, ಆ ಮ್ಯೂಸಿಕ್ ಮತ್ತೆ ಹಾಕ್ತೀವಿ, ಅದೇ ಪಾಯಿಂಟ್ಗೆ ಸಿಂಕ್ ಮಾಡಬೇಕು ಅಂತ. ಸಿಂಕ್ ಒಂದು ಸ್ವಲ್ಪ ಮಿಸ್ ಆಯ್ತು ಬೀಳುವಾಗ ಪಾಯಿಂಟು. ಅರ್ಲಿಯರ್ ಆಗಿ ಬಿದ್ದ ಮೇಲೆ ಸೌಂಡು ಹಿಡ್ಕೊಂಡ ಮೇಲೆ ತುಂಬಾ ಹೊತ್ತಾದ್ಮೇಲೆ ಸೌಂಡ್ ಬಂತು, ಅಂದ್ರೆ ತುಂಬಾ ಅರ್ಲಿಯರ್ ಆಗಿ ಬಿದ್ರಿ, ದಟ್ ಆಸ್ ದಿ ಓನ್ಲಿ ಪ್ರಾಬ್ಲಮ್. ಆಮೇಲೆ ಹಿಡ್ಕೊಂಡಿದ್ದಾಗ ಏನು ಮೂವ್ಮೆಂಟ್ ಇರಲಿಲ್ಲ, ನೀವು ಕೈ ಬ್ಯಾಲೆನ್ಸ್ ಮಾಡಕ್ಕೆ ಎಲ್ಲ ಮುಂದೆ ಎಲ್ಲ ಮಾಡಿ ಎಲ್ಲ ಮಾಡಿದ್ರಿ, ಆಲ್ಮೋಸ್ಟ್ ಡ್ಯಾನ್ಸ್ ಮಾಡೋ ಪೊಸಿಷನ್ ತಗೊಳ್ತಾ ಇದ್ರಿ. ಇಟ್ ವಾಸ್ ಅ ಸ್ಮಾಲ್ ಥಿಂಗ್ ಬಟ್ ವೆರಿ ವೆಲ್ ಟ್ರೈಡ್, ವೆರಿ ವೆಲ್ ಟ್ರೈಡ್. ಥ್ಯಾಂಕ್ ಯು, ಕಂಗ್ರಾಚುಲೇಷನ್. ಓಕೆ, ನೆಕ್ಸ್ಟ್ ಜೇನುಗೂಡಿಂದ ಯಾರು ಬರ್ತೀರಾ? ರಾಹುಲ್ ಮತ್ತೆ ಅಪರ್ಣ. ರಾಹುಲ್ ಅಂಡ್ ಅಪರ್ಣ, ಪ್ಲೀಸ್. ಯಾರು ನೀವು? ಇಲ್ಲಿ ಯಾಕೆ ಬಂದು ನನ್ನನ್ನು ಕಾಡ್ತಿದ್ದೀರಾ? ವಿಜಯ್ ನನ್ನವನು, ಅವನ್ ನನಗೆ ಬೇಕು. ನೀನು ನನ್ನ ಬಿಟ್ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ, ಬಿಡಲ್ಲ. ಬಿಡ, ನಾನೇನು ಮಾಡಬೇಡಿ, ಅವ್ರನ್ನು ಏನು ಮಾಡಬೇಡಿ. ವರ್ಷಕ, ಅಕ್ಕ ಯಾಕೆ ಹೀಗಿದ್ಯಾ? ಏನಾಗಿದೆ ನಿನ್ಗೆ? ಏನ್ ಮಾಡ್ಲಿ ಈಗ? ಏಯ್, ನಾನು ವರ್ಷ ಅಲ್ಲ, ಅನಿತಾ. ಅನಿತಾ? ಅನಿತಾ? ಯಾವ ಅನಿತಾ? ವಿಜಯನ ಪ್ರೀತಿಸ್ತಿರೋಳು. ನಿನ್ ನಿನ್ ಬದುಕಿಲ್ವಾ? ವಿಜಯ್ನ ಕರ್ಕೊಂಡು ಹೋಗೋರ್ಗು ನಾನ್ ಸಾಯಲ್ಲ. ಈ ಸಲ ಅಮಾವಾಸ್ಯ ದಿನ ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ. ಬೇಡ ಬೇಡ, ನನ್ ಗಂಡನ್ಗೆ ಏನು ಮಾಡ್ಬೇಡ. ನಿನ್ ಕಾಲು ಹಿಡ್ಕೋತೀನಿ, ಬೇಕಾದ್ರೆ ನನ್ ಪ್ರಾಣ ತಗೋ. ನಿನ್ ಪ್ರಾಣ ತಗೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಿರೋದು ವಿಜಯ್, ವಿಜಯ್ ಪ್ರಾಣ. Your time starts now. ಯಾರು ಯಾರು ನೀವು? ನನಗೆ ವಿಜಯ್ ಬೇಕು. ನೀನು ಅವನ್ನ ಬಿಟ್ಕೊಡ್ಲಿಲ್ಲ ಅಂದ್ರೆ
ನಾನ್ ನಿನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನನಗೇನು ಮಾಡಬೇಡಿ, ಅವ್ರಿಗೂ ಏನು ಮಾಡಬೇಡಿ. ವರ್ಷಕ್ಕ ಏನಾಗಿದೆ ನಿನ್ಗೆ, ಯಾಕೆ ಹೀಗಿದ್ಯಾ? ಏಯ್, ನಾನು ವರ್ಷ ಅಲ್ಲ, ಅನಿತಾ. ಅನಿತಾ? ಅನಿತಾ? ಯಾವ ಅನಿತಾ? ವಿಜಯ್ ನ ಪ್ರೀತಿಸ್ತಿದ್ದೋಳು. ಹಾ, ಅನಿತಾ. ನೀನು ಬದುಕಿಲ್ವಾ? ಏಯ್, ನಾನಿನ್ನ ಸತ್ತಿಲ್ಲ. ವಿಜಯ್ ನ ಇಲ್ಲಿಂದ ಕರ್ಕೊಂಡು ಹೋಗೋವರೆಗೂ ನಾನ್ ಸಾಯಲ್ಲ. ಈ ಅಮಾವಾಸ್ಯೆ ದಿನ ಅವನ್ನ ಕರ್ಕೊಂಡು ಹೋಗ್ತೀನಿ. ಹಾ, ಅವ್ರಿಗೇನು ಮಾಡಬೇಡಿ, ಬೇಕಿದ್ರೆ ನಿಮ್ ಕಾಲಕ್ಕೆ ಬೀಳ್ತೀನಿ. ನನ್ ಪ್ರಾಣ ತಗೊಳ್ಳಿ, ಅವ್ರನ್ನ ಬಿಟ್ಬಿಡಿ. ಏ, ನಿನ್ ಪ್ರಾಣ ತಗೊಂಡು ನಾನೇನ್ ಮಾಡ್ಲಿ? ನನ್ಗೆ ವಿಜಯ್ ಪ್ರಾಣ ಬೇಕು, ವಿಜಯ್ ಪ್ರಾಣ ಬೇಕು. ಫ್ಯಾಂಟಾಸ್ಟಿಕ್, ಸೂಪರ್ ಬಾ. 90% ಅದೇ ಟೈಮಿಂಗ್ ಮ್ಯಾಚ್ ಮಾಡಿದೀರಾ, ಸೋ ನೈಸ್. ಥ್ಯಾಂಕ್ ಯು, ವೆರಿ ಗುಡ್. ಮತ್ತೆ ಭಾಗ್ಯವಂತರು ತಂಡದಿಂದ ನೆಕ್ಸ್ಟ್ ಯಾರು ಬರ್ತಾರೆ? ಅಮೃತ, ವಿಜಯ್ ಹೇಳಿ. ಮೈಲಾರಿ ಮತ್ತೆ ರೇಣುಕಾ. ರೆಡಿ, ಹೇಳಿ ಪ್ಲೀಸ್. ಅಮೃತ, 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 ರೀ, ಎಲ್ಲಿದ್ದೀರಾ? ಅಮೃತ, ಅಮೃತ, ರೀ. Your time starts now. ಎಲ್ಲಿದ್ದೀರ ನೀವು? ರೀ, ರೀ, ರೀ. ಅಮೃತ, 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 ರೀ, ಎಲ್ಲಿದ್ದೀರ ನೀವು? ರೀ, ಅಮೃತ. ಏನಪ್ಪ ವಿಜಯ್, ಸರಿಯಾಗಿ ತಪ್ಕೊಂಡ್ರೇನಪ್ಪ? ಅದು ಅವರು ಅವ್ರನ್ನ ತಪ್ಕೋಬೇಕಾದ್ರೆ ಮುಜುಗರ ಮಾಡ್ಕೊಂಡಿದ್ರು ಸರ್. ಲಾಸ್ಟ್ಗೆ ಅವ್ರು ಭುಜ ಮುಟ್ಟಿದ್ರು. ಪರಿಪೂರ್ಣವಾಗಿ ಅವರ ಪ್ರೀತಿನ ತೋರ್ಕೊಂಡ ಮೇಲೆ ಅವರು ವಿಜಯ್ ಅವರು ಮುಟ್ಟಿದ್ರು ಅವ್ರನ್ನ. ನಾನು ಅಲ್ಲಿವರೆಗೂ ವೇಟ್ ಮಾಡಿ ಮುಟ್ಟಿದೆ ಸರ್. ಎಮೋಷನಲ್ ವೈಸ್ ಎಲ್ಲ ಒಂದ್ ಕಡೆ. ಅಮೃತ ಮಾಡ್ಲಿಲ್ಲ, ಅದನ್ನ ನೀವ್ ಮಾಡ್ರಿ. ಕಣ್ಣ ಹತ್ರ ಕೈ ಕೈ ತಗೊಂಡು ಅಳೋ ತರ ಮಾಡಿದ್ರೆ ಅದು ತಪ್ಪಾಯ್ತು. ಅಂದ್ರೆ ದಟ್ ಬಿಕಮ್ಸ್ ಕಾಮಿಕಲ್, ಅದನ್ನ ಅವಾಯ್ಡ್ ಮಾಡಬಹುದಾಗಿತ್ತು. ಓಕೆ, ಅದರ್ವೈಸ್ ಫ್ಯಾಂಟಾಸ್ಟಿಕ್ ಎಫರ್ಟ್, ವೆರಿ ಗುಡ್. ಥ್ಯಾಂಕ್ ಯು. ಸೂಪರ್ ಜೋಡಿ. ಭಾಗ್ಯವಂತರು ತಂಡದಿಂದ ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಹೇಳ್ತೀರಾ? ಮೀನಾನಾಥ, ಮೀನಾ ಕುಮಾರಿ. ರೆಡಿ, ಹೇಳಿ ಪ್ಲೀಸ್. ನೀವು ಯಾವ ಕೈಲಿ ನನ್ನ ಕೆನ್ನೆ ಹೊಡೆದ್ರೋ ಅದೇ ಕೈಲಿ ಈ ತಿಂಡಿನ ಪೂರ್ತಿಯಾಗಿ ನನ್ನೊಬ್ಬಳಿಗೆ ತಿನ್ನಿಸ್ಬೇಕು. ಆಯ್ತು ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಬನ್ನಿ ಕೂತ್ಕೊಳ್ಳಿ. ಇದು ನಿಮ್ಮೇಲಿರೋ ಪ್ರೀತಿ.
ಆಕ್ಷನ್. ಯಾವ ಕೈಯಿಂದ ನನ್ ಕೆನ್ನೆಗೊಳದ್ರು ಅದೇ ಕೈಯಿಂದ ಈ ಡಬ್ದಲ್ಲಿರೋ ತಿಂಡಿನ ನನ್ನ ಒಬ್ಳಿಗೆ ತಿನ್ನಿಸ್ತೀರ? ಆಯ್ತು ಮೇಡಮ್, ನೀವು ಹೇಳಿದಾಗೆ ಕೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ. Okay, cut. Okay, wonderful. Thanks. Wonderful, wonderful experience. Thank you. Next to Jenu Gudu Thandadinda, Akash Mata Deepa. Hear me please. Nanan Karudra. Nin jothe swalpa maatadbekagittu adike karedidu. Neevu nan jothe maatadbeka? Parvagilve. ಗಂಡನಿಗೂ ಹೆಂಡತಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು, ಗುಟ್ಟಾಗಿ ಇಬ್ಬರೇ ಮಾತಾಡ್ಬೇಕು ಅಂತ ಅನ್ಸುತ್ತಾ? ಯಾವ ಗುಟ್ಟು ರಟ್ಟು ಮಾಡೋದಕ್ಕೆ ನಿನ್ನ ಕರೀಲಿಲ್ಲ. ಮೈಲಿಗೆ ಆಗಿರೋ ನೀನು ಬಾಯಿನ ಶುದ್ಧ ಮಾಡಕ್ ಕರೆದಿರೋದು, ನಿನ್ನಲ್ಲಿ ತುಂಬಿಕೊಂಡಿರೋ ದುರಹಂಕಾರನ ಬೆಟ್ ತುಳಿಯೋದಕ್ಕೆ ಕರೆದಿರೋದು. ಏನ್ರಿ ನನ್ನ ಕರೆದ್ರ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಕರೆದಿದ್ದು. ಪರವಾಗಿಲ್ವೇ, ಗಂಡಂಗೂ ಹೆಂಡತಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು, ಗುಟ್ಟಾಗಿ ಇಬ್ರೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದಲ್ವಾ? ಯಾವ ಗುಟ್ಟನ್ನು ರಟ್ ಮಾಡಕ್ಕಲ್ಲ ನಿನ್ನ ಕರೆದಿದ್ದು, ಮೈಲಿಗೆ ಆಗಿರೋ ನಿನ್ ಬಾಯಿನ ಶುದ್ಧ ಮಾಡಕ್ ಕರೆದಿದ್ದು, ನಿನ್ನ ದುರಹಂಕಾರನ ಮೆಟ್ಟ ಅಡಗಿಸ್ಬೇಕು ಅಂತಿದ್ದೀನಿ ನಾನು. ಆಕಾಶ್ ಅಂಡ್ ದೀಪ, ನಿಮ್ಮ ಇಬ್ಬರ ಕೆಮಿಸ್ಟ್ರಿ ಅದ್ಭುತವಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜನೆ ಕೊಡುತ್ತಿಂದ ಪಾರ್ಥ ಪ್ರಿಯಾ, ಯಾರು ಬರ್ತಾರೆ ನೆಕ್ಸ್ಟ್? ಅವಿನಾಶ್ ಮತ್ತೆ ಮೀನಾಕ್ಷಿ. ಹೇಳಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಎಸ್ ಬೇಬಿ? ಬೇಬಿ ಅಲ್ಲ ರೀ, ಸಂಗೀತ. ಸಂಗೀತ ನಾನು ಕೂಡ ನುಡಿಸಬಹುದು? ಯಾಕೆ, ಕೈ ಕಾಲು ನೆಟ್ಕಿರ್ಬೇಕು ಅನ್ನೋ ಆಸೆ ಇಲ್ವಾ? ಎಂತದ, ಫ್ಲವರ್ಸ್ ಗಳು ನಾಚಿಕೊಳ್ಬೇಕಾ? ಕೋಪ ಮಾಡಿಕೊಳ್ಬಾರ್ದ, ಕೆನ್ನೆಯಲ್ಲಿ ಕಳೆ ಇರುವುದಿಲ್ವಾ? ಕಳೆ ಬಂದು ನಾನೇನ್ ಬೆಳೆ ತೆಗಿಬೇಕಾಗಿಲ್ಲ, ಸುಮ್ನೆ ಇಲ್ಲಿಂದ ಹೋಗ್ರಿ. Ready? Action. Excuse me. Yes, baby. Baby ellari, nan hesru Sangeeta. Oh, nan nudisabodha Sangeeta na? Yake? Kai kal netigide tane. Ayyo, yake ni mukhadalli kalene illa? Ayya, kale idkon nan bele bele bekagidya? Nan kashta nanu, nan tension alli nan idini. Ayyo, ee Mangalura meeninatha irbekadre kannu kannu thidolu ella samasyegalannu pagiharisibidtane. Yen nim samasye boyfriend miss aagibitna? ಆದ್ರೆ ಆ ಬಾಡಿ ಲ್ಯಾಂಗ್ವೇಜ್, ಆ ಬಾಡಿ ಮೂಮೆಂಟ್ ನಿಮ್ ಸೈಜ್ನವ್ರಿಗೆ ಸ್ವಲ್ಪ ಕಷ್ಟ. ಆದ್ರೂ ಬಹಳಷ್ಟು ಚೆನ್ನಾಗೇ ಮಾಡಿದ್ದೀರಾ, ವೆರಿ ಗುಡ್, ವೆರಿ ಗುಡ್ ಎಫರ್ಟ್. ಸ್ವಲ್ಪ ಡೈಲಾಗ್ ಒಂಚೂರು ಹೆಚ್ಚು ಕಡಿಮೆ ಆಯ್ತು, ಬಟ್ ನೆವರ್ ದ ಲೆಸ್ ಗುಡ್ ಎಫರ್ಟ್. ಥ್ಯಾಂಕ್ ಯು ಸರ್. ಅಮೃತ್ ಅಂಡ್ ವಿಜಯ್, ಭಾಗ್ಯವಂತರ ತಂಡದಿಂದ ಬನ್ನಿಪ್ಪ. ವಿಷುವಲ್ ಪ್ಲೀಸ್, ಎ ವಿ ಪ್ಲೀಸ್. ಹಾಯ್ ಫ್ಲವರ್, ನನ್ನ ಹೆಂಡತಿ ದುಡ್ಡು ಇಸ್ಕೊಂಡದಕ್ಕೆ ನಿನಗೆ ಬೇಜಾರಾಯ್ತಲ್ಲ? ಅತ್ತೆ ನಮ್ಗೆ ಬೇಜಾರಾಗ್ಲಿಲ್ಲ, ನೀವು ಮತ್ತೆ ಬಂದ್ರಲ್ಲ ಅತ್ತೆ ನಮ್ಗೆ ಬೇಜಾರಾಯ್ತು. ಹಾಗೆಲ್ಲ ಮಾತಾಡ್ಬೇಡುವ, ನಿನಗೋಸ್ಕರ ಅವರೆಲ್ಲರಲ್ಲಿ ಎಮರ್ಜಿ ಬಂದಿದ್ದೇನೆ ಗೊತ್ತುಂಟಲ್ಲ. ಕೆಳಗಡಸಿ, ನೀನಂದ್ರೆ ನನಗೆ ತುಂಬಾ ಇಷ್ಟವ. ಹಾಗೆಲ್ಲ ಮಾತಾಡ್ಬೇಡಿಪ್ಪ, ಈ ಹುಡುಗಿಯರೇ ಹೀಗೆ ಸುರುವಿಗೆ ಬೆಂಚು ಕಲ್ಲಿ ತೆಗಿರ್ತೀರ, ಆಮೇಲೆ ಕಲ್ಲು ಸಕ್ಕರೆ ಹಾಗೆ ಹಾಕ್ತೀರಾ? ಅರೆ ನಾವು ಬೆಂಚು ಕಲ್ಲಿ ಅಂತ ತಿಳ್ಕೊಳ್ಳಿ. ತೊಂದರೆ ಅಲ್ಲ, ಬಾಯಿಗೆ ಹಾಕೋ ಬದಲು ಬೆನ್ನು ತಿಕ್ಕಿರಿಗೆ ಇಟ್ಕೊಳ್ತೇವೆ. ಆಕ್ಷನ್. ಬನ್ನಿ. ನಿಮ್ದುಕ್ಕೆ ಹೋಗಿದ್ದಕ್ಕೆ ಬೇಜಾರಿಲ್ಲ ರೀ, ನಿಮ್ದು ವಾಪಸ್ಸು ಬಂತಲ್ಲ ಅದಕ್ಕೆ ಬೇಜಾರು. ಯಾಕೆ ಅಲ್ಲಿ ನಾನೆಲ್ಲ ನಿಂತೀನಿ, ಮರ್ಸ್ ಬಂದಿದ್ದೀನಿ, ನೀನೇ ಏನ್ ಮಾಡ್ತಿದ್ಯಾ ಪಾನ ಜೊತೆ? ಅಲ್ಲ, ನೀನು ಹುಡುಗಿ ಹಿಂಗೆ ಇದ್ದ ಕೆಲ್ಸಕ್ಕೆ ಇದ್ದಂಗೆ ಇರ್ತೀರಾ? ಅದನ್ನ ಬಾಯಿ ಹಾಕೊಳ್ಬಿಡ್ಲು, ಬೆಣ್ಣೆ ಹಾಕೋಬೇಕು. ನಮ್ದುಕ್ಕೆ ಕಲ್ಸಕ್ರೆ ಅಲ್ಲಾಜಿ, ಬೆಂಚ್ ಕಲ್ಗೆ ಐತೆ. ಈ ಬೆಂಚ್ ಕಲ್ ಮುಂದೆ ಕಬ್ಬಿ ಬೆಣ್ಣೆ ಹಾಕೋ ತಿಕ್ಕೋಬೇಕು. ಬಾದ ಹೋಗ ಐಸ್ಕ್ರೀಮ್ ತಿಕ್ಕೊಂಬರಣ. ನೈಜಿ ಅಲ್ಲಾಕಿ ಕಸಮ್, ಚೋಡೋಜಿ 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 ಚೋಡೋಜಿ. ನೀವೇನ್ ಮಾಡ್ತೀರ ಇಲ್ಲಿ? ಸುಮ್ಮನೆ ತರ್ಮ ಕೇಳ ಐಸ್ಕ್ರೀಮ್ ಎಷ್ಟ ಆಗ್ಬಿಡ್ತು? ಅಲ್ಲಾಕಿ ಕಸಮ್ ಜಿ, ಆಮೇ ನೈಜಿ. ಅಲ್ಲ ಹೇಳಿ, ಐಸ್ ಕ್ರೀಮ್ ನಿನ್ನಲ್ವಾ? ನಮ್ಮ ಎಂತ ಕಾಸು ಕೇಳೋದಕ್ಕೆ ಬೇಜಾರಾಯ್ತೇನಾ? ಮಂದ ಮಂದ ಕೋಚಿ ಕೋಚಿ ಬಂದ ಕೋಚಿ ಬಂದ ನಿಂತಿಜಿ.
ಈಗ ಬಂದು ಇಲ್ಲಿ ಬಂದು ಮತ್ತೆ ನಿಂದು ಅಲ್ಲಕ್ಕೆ ಈಗ ಸಂಬಂಧ ಹೇಳಿ ಡೈಲಾಗ್ ಹೇಳ್ಬಿಟ್ರಿ ನೀವು. ಬಹಳ ಚಲೋ ಹೇಗೆ ಮಾತಾಡ್ತೀರಿ ನೀವು, ಬಹಳ ಚಂದ ಮಾತಾಡ್ತೀರಿ. ವೆರಿ ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಓಕೆ, ಈಗ ಜೇನು ಕೂಡಿಯಿಂದ ದ ಕೊನೆಯ ಜೋಡಿ, ದಿ ಕ್ಯಾಪ್ಟನ್ಸ್ ಪಾರ್ಥ ಅಂಡ್ ಪ್ರಿಯಾ. ಹೇಳಿ ಪ್ಲೀಸ್. ಹಗಲತ್ನಲ್ಲಿ ಮಗ ಮನೆಗೆ ಬರಲ್ಲ ಅನ್ನೋದು ಅಮ್ಮನ ಕಲ್ಪನೆ, ಆದ್ರೆ ಅದ್ ತಪ್ಪು ಅಂತ ಅಮ್ಮಂಗ್ ಇವತ್ತೇ ಹೇಳ್ಬಿಡ್ತೀನಿ. ನಂಗೆ ಗೊತ್ತು ಇಷ್ಟೊತ್ತಲ್ಲಿ ಅಮ್ಮ ಮನೇಲಿ ಇರಲ್ಲ ಅಂತ. ಅವ್ರು ಬರೋವರೆಗೂ ನನ್ನ ಪ್ರೀತಿ ಲಕ್ಷ್ಮಿನ ಈಕೆ ಬಂಧಿಸಿಡೋಣ ಅಂತ. ಹಗಲತ್ನಲ್ಲಿ ಮಗ ಮನೆಗ್ ಬರಲ್ಲ ಅನ್ನೋದು ತಾಯಿ ಕಲ್ಪನೆ, ನಾನು ಇವತ್ತೇ ಹೋಗ್ಬಿಟ್ಟು ಅಮ್ಮ ಹೇಳ್ತೀನಿ. ಇಷ್ಟೊತ್ತಿನಲ್ಲಿ ಅಮ್ಮ ಮನೇಲಿ ಇರೋಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನನ್ನ ಪ್ರೀತಿ ಲಕ್ಷ್ಮಣ ತಪ್ಕೊಳ್ಳೋಣ ಅಂತ ಬಂದೆ. ವಂಡರ್ಫುಲ್ ಎಫರ್ಟ್, ವೆರಿ ಗುಡ್ ಕ್ಯಾಪ್ಟನ್ಸ್ ಆಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ, ವೆರಿ ಗುಡ್. ಈಗ ನಮ್ಮ ಇವತ್ತಿನ ಸ್ಕೋರ್ಸ್ ಹೇಳುವಂತ ಸಮಯ ಬಂದಿದೆ. ಫಸ್ಟ್ ಭಾಗ್ಯವಂತರು 89.5 ಮಧ್ಯ ಬಂದಿತ್ತು, ಇದು ಸೇರಿ 118 ಅಂಕ, 18.5 ಅಂಕಗಳು. ಜೇನುಗೂಡು ಕಳೆದ ಸರ್ತಿ ನಿಮ್ಗೆ 86.5 ಇತ್ತು, ಈ ಸರ್ತಿ 32, ಸರಿ 128.5 ಅಂಕಗಳು ಬಂದಿದೆ. ಓಕೆ, ನಮ್ಮ ಇವತ್ತಿನ ಪರ್ಕ್ ಮಜೇದಾರ್ ಜೋಡಿ ಯಾರು ಅಂತ ಹೇಳೋ ಸಮಯ ಬಂದಿದೆ. ಎಲ್ರೂ ಕಾತರರಾಗಿದ್ದಾರೆ, ಯಾರಿಗೆ ಬರುತ್ತಪ್ಪ, ಯಾರಿಗೆ ಬರುತ್ತಪ್ಪ, ಯಾರಿಗೆ ಬರುತ್ತಪ್ಪ ಅಂತ. ಓಕೆ, ನಮ್ಮ ಇವತ್ತಿನ ಪರ್ಕ್ ಮಜೇದಾರ್ ಜೋಡಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂತಹ ರಾಹುಲ್ ಅಪರ್ಣಾ. ಇವತ್ತಿನ ಚೌಚೌ ಬಾತ್ ಹೇಳುವಂತ ಸಮಯ ಬಂದಿದೆ. ನಾವು ಹೊರಗಡೆ ಹೋಗಿ ಏನೇ ದುಡಿಬಹುದು, ಏನೇ ಸಾಧನೆ ಮಾಡಬಹುದು, ಎಷ್ಟೇ ದೊಡ್ಡವರಾಗಿರ್ಬೋದು, ಆದ್ರೆ ನನ್ನ ಮನೆಯಲ್ಲಿರ್ತಕ್ಕಂಥ ನನ್ನ ಇಮಿಡಿಯೇಟ್ ಫ್ಯಾಮಿಲಿನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಮ್ಮ ಬದುಕು ವ್ಯರ್ಥ. ಹಾಗಾಗಿ ಫಸ್ಟು ನಾವು ನಮ್ಮ ಸಂಸಾರವನ್ನು ಅರ್ಥ ಮಾಡಿಕೊಂಡಾಗ ಸಂಸಾರದಲ್ಲಿ ಒಂದು ಸಮರಸ ಇರುತ್ತೆ, ಸುಖ ಇರುತ್ತೆ, ಖುಷಿ ಇರುತ್ತೆ, ಇಲ್ಲದೆ ಬರೀ ಸಮರ ಇರುತ್ತೆ. ಇದನ್ನೇ ಚೌಚೌ ಬಾತಲ್ಲಿ ಹೇಳಬೇಕು ಅಂದರೆ ಭಾಳ ಸಿಂಪಲ್ಲು. ಅರ್ಥ ಮಾಡಿಕೊಂಡ್ರೆ ಬುದ್ಧಿ, ಅರ್ಥ ಮಾಡ್ಕೊಳ್ತಿದ್ರೆ ಲದ್ದಿ. ಇಲ್ಲಿಗೆ ನಮ್ಮ ಇವತ್ತಿನ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್ ಮುಗಿಸುವಂತ ಸಮಯ ಬಂದಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ, ಅಲ್ಲಿ ತನಕ ಶುಭ ರಾತ್ರಿ. ಲೇ ದೇಖೋ ಬೇಟೆ, ನೀನು ಇದು ಶೂರ್ಪನ್ನಕ್ಕಿಗೆ ಕ್ಯಾರೆಕ್ಟರ್ಗೆ ಮಾಡ್ಬಿಡು ನೀನು. ಸೂಪರ್ ಮುಚ್ಚಿ ಪಾತ್ರನ ತಲೆ ಕೂದಿನ ವಿಗ್ಗಾಕೋಬೇಕಾಗಿತ್ತು ನಾನು. ಅಯ್ಯೋ ಬೇಟೆ, ಅದು ಸೂಪರ್ ನಕ್ಕಿ ಅಲ್ಲ ಕಣೋ, ಶೂರ್ಪನ್ನಕ್ಕಿ. ಶೂರ್ಪನ್ನಕ್ಕಿನ? ಇಲ್ಲಿ ರಾಮ ಇದಾರೆ, ಸೀತಾ ಇದಾರೆ, ಆಮೇಲೆ ಇನ್ನು ರಾವಣ ಇದಾರೆ. ಇನ್ನು ಶೂರ್ಪನ್ನಕ್ಕಿ ಪಾತ್ರ ತುಂಬಾ ಕಷ್ಟ ಆಗುತ್ತೆ ನನಗೆ. ನಿಮ್ದಕ್ಕೆ ಖಾಲಿ ಸೈಟ್ಗೆ ಅದೇ ಒಳ್ಳೇದು, ನೀನು ಅದಕ್ಕೆ ಸೂಪರ್ ನಕ್ಕಿಗೆ ಮಾಡು. ನಾನು ಮದುವೆ ಆಗಿಲ್ಲ ಅಂತ ನಂಗೆಲ್ಲ ಖಾಲಿ ಕೈ ಸೈಟ್ ಹೊಂತಿರ್ತೀರಾ? ಪರವಾಗಿಲ್ಲ, ವಿಗ್ಗೋಲ್ಸ್ಕೊಂಡ್ ಬರ್ತೀನಿ ನಾನು.